देवी प्रपन्नार्ति हरे प्रसीदा प्रसीद मातर जगतो खिलस्य प्रसिश्वेश्वरी पाहि विश्वं त्वमीश्वरी देवि चराचरस्य। ಹಂಗೆ ಮಾಡೋ
ಹಂಗೆ ಮಾಡು. ಲೇ ನನ್ನ ಹೆಣ ಇವತ್ತು ಇಲ್ಲೇ ಬಿದ್ದೋಗಲಿ, ನನ್ನ ಉಸಿರ ಗಂಟ ನನ್ನ ತಾಗ ಮಾಡಕ್ಕಿಲ್ಲ ಕಡು. ಅಪ್ಪ ದಾವಾಚಿ ಕೋರ್ಟ್ಗೆ ಹೋಯ್ತೀನಿ, ನಿನ್ ಕಟ್ಗಡೆ ಮೇಲೆ ನಿಲ್ಲಿಸ್ತೀನಿ, ಆ ಕೋರ್ಟ್ನಲ್ಲೇ ಭಾಗ ಮಾಡ್ಕೊಡ್ತಾರೆ. ಅಯ್ಯ ಅಯ್ಯ ಅಲ್ಲಿ ತನಕ ಯಾಕೆ ಹೋಗ್ತಾರೆ? ಆ ಕೋರ್ಟು ಕಚೇರಿ ತಾಯ್ ನಿಮ್ಗೆ ಮುಟ್ಟಿದ್ದೈತೋ ಇಲ್ವೋ? ನಾನಿಲ್ವಾ ಊರಿಗೆ ದೊಡ್ಡ ಮಗ ಚಾಂತ ಹೇಳ್ರಯ್ಯ, ಪಾಲ್ ಮಾಡ್ಕೊಡ್ತೀನಿ. ಹೇಳ ಮೇಲೆ ಬಂದ್ಬಿಟ್ಟ ಗ್ರಾಸ್ತ ದೊಡ್ಡದ ಪಾಲ್ ಮಾಡಕ್ಕೆ ಹೊಡೆ ಇಲ್ಲಿಂದ. ನಾನು ಹೊಂಟೋದ್ರೆ ನಿನ್ ಗತಿ ಏನಯ್ಯ? ಊರಿಗೆ ದೊಡ್ಡ ಮನ್ಸ ಧರ್ಮರಾಯ ಅಂತ ರಾಮಪ್ಪನವ್ರು ಇಲ್ವಾ? ಅವರೇ ನ್ಯಾಯ ಮಾಡ್ತಾರೆ. ಅವ್ನು ಇನ್ನೇನ್ ಹೇಳ್ತಾನೆ? ನಾನ್ ಹೇಳಿದ್ದೆ ಹೇಳ್ತಾನೆ. ಅವ್ರು ಹೇಳ್ದಂಗ ಆಯ್ತದ ಕಣೋ, ಹೊಡೆ ಇಲ್ಲಿಂದ. ಶಂಕರಪ್ಪ, ಅಣ್ಣ ತಮ್ಮಂದಿರು ಬೇರೆಯಾಗೋದು ಸಹಜನೇ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂತ ಗಾದೆನೇ ಇದ್ರು ಇದು ನಮ್ಮ ಹಳ್ಳಿಗೆ ಹೊಸ್ತು. ಅದೇ ನಾನು ಮನೆ ತಾವು ಹೇಳಿದ್ನಲ್ಲ ನಿನಗೆ, ಅದ್ನ ಹೇಳ್ತಾನೆ ಅವನೀಗ, ಇನ್ನೇನು ಹೇಳ್ತಾನೆ ಪಾಪ. ಸುಮು ಬಾ ಇಲ್ಲಿ ತಗೋ, ಇದನ್ನ ಮುರಿ. ಶಂಕರಪ್ಪ ತಗೋ ಮುರಿ ಇದನ್ನ. ಸುಂದ್ರಪ್ಪ ನೀನ್ ಮುರಿ ನೋಡೋಣ. ಹ್ಮ್ ಆಗಲ್ಲ. ಒಟ್ಟಾಗಿದ್ರೆ ಯಾರು ಮುರಿಯೋದಕ್ಕಾಗಲ್ಲ, ಆದ್ರೆ ಅದೇ ಒಂಟಿ ಇದ್ರೆ ನಮ್ ಸೋಮನೆ ಮುರಿದ್ಬಿಟ್ಟ. ವಿಷಯ ಇಷ್ಟೇ, ಇನ್ನು ತೀರ್ಮಾನ ನಿಮಗ್ ಬಿಟ್ಟಿದೆ. ಅಪ್ಪ ಅಪ್ಪ ಅಳ್ಬೇಡ ಅಪ್ಪ, ನಾವಿಬ್ರು ಜೊತೆಲ್ಲೇ ಇರ್ತೀವಿ. ಹೇಳ್ರು ಹೇಳ್ರು ನೀನ್ ಬರವ, ನೀನು ಈ ಕಡೆ ಬರವ. ನೋಡ್ರವ, ಹೆಣ್ಣಿಗೆ ಸಹನೆ ಅನ್ನೋದು ಭೂಮಿ ತಾಯಿಗಿದ್ದಷ್ಟು ಇರಬೇಕು. ಒಬ್ಬರಿಗೊಬ್ರು ಅನುಸರಿಸ್ಕೊಂಡು ಜೀವನ ಮಾಡಿದ್ರೆ ಆ ಮನೆ ಸ್ವರ್ಗ. ಹಿರಿಯರು ಹೇಳಿದ್ದಾರೆ, ನಾರಿ ಮುನಿದರೆ ಮಾರಿ, ನಾರಿ ಸ್ವರ್ಗಕ್ಕೆ ದಾರಿ ಅಂತ. ಕೇಳಿದೇನ್ರವ? ಆಹಾಹಾ, ಇದೆಲ್ಲ ಏನು ಬೇಡ, ಒಬ್ಬರಿಗೊಬ್ರು ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ನನಗೆ ಮಾತು ಕೊಡಿ. ನಿಮ್ಮ ಅನುಸರಿಸ್ಕೊಂಡು ಊರಿಗೆ ಹಿರಿಯ ನಾನು, ನನ್ನ ಬುದ್ಧಿಗೆ ಹೊಳಿದಿಲ್ವಲ್ಲ ಈ ವಿಷಯ. ಬುದ್ಧಿ ಇದ್ರೆ ತಾನೇ ಹೊಳಿಯಕ್ಕೆ. ಅವ ಅವರು ಗೌರಿಂದ ಒತ್ತಾರನ್ನೇ ಯಾವ್ದೋ ದೇವ್ರಿಗೆ ಹೋಯ್ತೀವಿ ಅಂತ ಹೋದ್ರು ಬುದ್ಧಿ. ಕಣ್ಣಿಗೆ ಬಿದ್ದು ಮಕ್ಕಳ ಫೋಟೋನೆಲ್ಲ ತಂದು ಅಂಟಿಸ್ತಾಳೆ. ಮಕ್ಕಳಾಗ್ಲಿ ಅಂತ ಕಂಡು ಕಂಡು ದೇವರಿಗೆಲ್ಲ ಹರಕೆ ಹೊರತಾಳೆ. ಇನ್ನು ಆ ದೇವರಿಗೆ ನಮ್ಮ ಮೇಲೆ ಯಾಕೆ ಕರುಣೆ ಹುಟ್ಟಲಿಲ್ವೋ?
याक कल्तिद्या नानु इष्ट वर्ष कंड कंड देवर घरके कड़ते इष्ट मरगळ तोट्लु कड़ते आद्रे मनेल तोट्लु कट्टो भाग्य बरलिल्वल्ले गौरी बरत अक्का देवर इष्ट निधान माडोदक्के कारण इदे एन कारणने नीवु माव एष्टु ओळ्ळेयवरु निमगे इन्नेष्टु ओळ्ळे मगु कोडबेकु अंत योचने माड्तिदानो आ देवरु गौरी निन्न बायकेयिंद आ देवर कृपेयिंद नानु ओन मगु ताई आगिबिट्रे ननगष्टे साकु ननगष्टे साकु ಹಸುವಾದಾಗ ಹಾಲು ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ನಾನು ಹಾಗೇನೆ ಅಂಬಾ ಏನ್ರಿ ಇದು ನಾ ನಿಮ್ಮ ಅಮ್ಮನ ಭೋಜೇಶು ಮಾತಾ ಅಂತ ದೊಡ್ಡವರು ಹೇಳಿದ್ದಾರೆ ನಾನೀಗ ಮಗು ನನಗೀಗ ಹಸುವು ಈಗ ನೀನ್ ನನಗೆ ಊಟಕ್ಕೆ ಇಡ್ತೀಯೋ ಇಲ್ಲ ಅಂಬ ಮಕ್ಕಳಿಂದ ಮನೇಲಿ ಅಜ್ಜ ಅಂಬೆಗಾಲಿಟ್ಟ ಅಂತ ನಡಿದಿ ಒಳಗೆ ಹಸು ಹಸು ಅಂತ ಅಂಬಾ ಅನ್ಕೊಂಡು ಅಂಬೆಗಾಲಿಡ್ತಾ ಇದ್ರಿ ಈಗ ನನ್ನ ಮುಖ ನೋಡ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ ಮೊದಲು ಊಟ ಮಾಡಿ ಮಾಡ್ರಿ ಸೀತಾ ನಿನ್ ಮುದ್ದು ಮುಖ ನೋಡ್ತಾ ಇದ್ರೆ ನಂಗೆ ಹಸಿವೆ ಆಗಲ್ಲ ಕಣೆ ನಿಮ್ಮನ್ ಮದುವೆ ಆಗಿ ಈ ಮನೆಗೆ ಬಂದಾಗ್ಲಿಂದ್ಲೂ ದಿನ ನಾನೇ ನಿಮ್ಗೆ ಊಟ ಮಾಡಿಸ್ತಾ ಇದ್ರೆ ನಿಮಗೆಲ್ಲ ಹಸಿವೆ ಕಳ್ಳರಿಗೆ ಎಲ್ಲಿ ನಿನ್ನ ನಾನು ಮದುವೆ ಆದಾಗ್ಲಿಂದ್ಲೂ ದಿನ ನಾನು ಊಟ ಮಾಡಿಸ್ತಿದ್ರೆ ನಿಂಗೆಲ್ಲ ಹಸುವಾಗುತ್ತೆ ಸೀತಾ ನನ್ನ ಜೀವನದಲ್ಲಿ ಎಂಥ ನೋವು ಬಂದರೂ ನಾನು ತಡೀಬಲ್ಲೆ ಆದ್ರೆ ನೀನ್ ತಾಯಿತನ ಬಯಸಿ ಕಣ್ಣೀರ್ ಹಾಕೋದನ್ನ ನೋಡಿ ಸಹಿಸೋ ಶಕ್ತಿ ನಂಗಿಲ್ಲ ಕಣೆ ನೋಡಿ ನೀವು ನನ್ನ ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಆದ್ರೂ
ನನ್ನಿಂದ ನಿಮಗೆ ತಂದೆ ಆಗೋ ಯೋಗ ಬರಲಿಲ್ಲ ಅನ್ನೋದನ್ನ ನೆನೆಸಿಕೊಂಡಾಗಲಿಲ್ಲ ಹಾಗೂ ವೇದನೆ ಕಣ್ಣೀರ ಹರಿಯುತ್ತೆ ಅಂದ್ರೆ ಚಚೆ ಏನಿದು ಸೀತಾ ಮಕ್ಕಳಾಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನೀನು ಕಣ್ಣೀರು ಹಾಕಬಾರದು ನೋಡು ನಮಗೆ ಮಕ್ಕಳಾಗೋವರೆಗೂ ನಿನಗೆ ನಾನು ಮಗು ನನಗೆ ನೀನು ಮಗು ಬಿಡಬೇಡ ನಾನು ಒಬ್ಬರೂ ಬಾಯ್ ಬಿಡಲ್ಲ
ನಮಸ್ಕಾರ ರಾಮಪ್ಪನವ್ರಿಗೆ. ನಮಸ್ಕಾರ. ನನ್ ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರಂತೆ, ಅದಕ್ಕೆ ಬಂದಿವ್ನಿ. ನೋಡಿ, ನಿಮ್ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಅದೇನೇಳಿ? ನಾನು ಸತ್ರು ಸುಳ್ಳು ಹೇಳಲ್ಲ ಅನ್ನೋದು ನಿಮಗ್ ಗೊತ್ತು ತಾನೆ? ಹೌದ್ ಹೌದು. ಹಾಗೆ ಇನ್ನೊಬ್ರು ಸುಳ್ಳು ಹೇಳೋದು ನನಗೆ ಹಿಡಿಸಲ್ಲ ಅನ್ನೋದು ಗೊತ್ತು ತಾನೆ? ಹೋಗಣ ಹೇಳಿ, ನನಗೂ ಹಂಗೆಯ. ಈ ಸುಳ್ಳು ಅಂದ್ರೆ ಆಗಕ್ಕಿಲ್ಲ ನೋಡಿ. ನಮ್ ತಾತ ನಮ್ಮಪ್ಪ ಎಲ್ಲ ಹರಿಚರಣೆ ಪಾಠ ಮಾಡ್ತಿದ್ರು. ನಾನೇ ಒಂದ್ಕಿಂತ ಹರಿಚರಣೆ ಪಾಠ ಮಾಡಿದಾಗ ನೀವೇ ನೋಡಿ ಮೆಟ್ಲು ಕೊಟ್ಟಿದ್ರಿ, ಮರ್ತು ಬಿಟ್ರ. ಪಾಠ ಮಾಡಿದ್ರೆ ಸಾಲ್ದು ಚಿಕ್ಕಣ್ಣವ್ರೆ, ಅದ್ರ ಹಾಗೆ ನಡ್ಕೋಬೇಕು. ಆಗ್ಲೇ ಅವನ ಮನುಷ್ಯ ಅನ್ನಿಸ್ಕೊಳ್ಳೋ. ಊರಿಗೆ ಹಿರಿಯ ನಾನು, ನನಗೆ ಉಪದೇಶ ಮಾಡ್ತಿದ್ದೀರಲ್ಲ. ಹಿರಿತನ ಅನ್ನೋದು ವಯಸ್ಸಿಂದ ಬರಲ್ಲ ಚಿಕ್ಕಣ್ಣ, ನಡೆ ನುಡಿಯಿಂದ ಬರೋದು. ಅಷ್ಟೇ ತಾನೇ, ಇನ್ನೂ ಇದೆ. ಹೌದು, ಮೊನ್ನೆ ಏನೋ ಸುದ್ದಿ ಕೇಳಿದೆ. ಏನಂತ? ನಮ್ ವೆಂಕಟಪ್ಪನ ಮಗಳು ಪುಟ್ನಂಜಿ ಮನೆ ಬಿಟ್ಟು ಓಡೋದ್ ದಿನದಿಂದ ನಿಮ್ ಮಗ ಶಾಮಣ್ಣನು ಕಾಣ್ತಿಲ್ವಂತೆ. ಶಿವ 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 ಶಿವ, ಹತ್ತಿತ್ತು ಮಾರಿ ಬಂದು ಅತ್ತೇನ ಓದ್ಕೊಂಡು ಹೋದಂಗೆ. ನನ್ ಇರೋದೇ ಒಬ್ ಮಗ, ಅವನ ಮೇಲೆ ಹಾಕುತ್ತೆ ನಿಮ್ ಕಣ್ಣು. ನಮ್ ಗ್ರಾಮ ದೇವತೆ ಸಾಕ್ಷಿಯಾಗಿ, ನಮ್ ಯಡಿಯೂರು ಸಿದ್ಧಲಿಂಗೇಶ್ವರನ ಸಾಕ್ಷಿಯಾಗಿ, ನನ್ನ ಮಗ ಅಪರಂಜಿ. ನಾನೇ ಸಿಟಿ ಕರ್ಕೊಂಡಂಗ್ ಮೊನ್ನೆ ಕೆಲಸ ಕೊಡಿಸ್ ಬಂದಿವ್ನಿ. ಈ ಮಾತ್ ನಿಜನ? ನಿಜ ಹುಟ್ಟಿದ್ದೆ ನನ್ನಿಂದ ಹೇಳಿ. ಹರಿಚಂದ್ರ ಪಾಠ ಮಾಡ್ತಿರ್ಲಿಲ್ವಾ? ಅಕ್ಕ ಅಕ್ಕ, ಮಾವ ಬಂದ್ರು. ಹೋಗು ಜಿಲೇಬಿ ತಂಬಾ ಹುಡು. ಏನೇ ಇದು, ರಾಮರ ಪಟ್ಟಾಭಿಷೇಕಕ್ಕೆ ತಯಾರಾಗಿ ನಿಂತಿರೋ ಸೀತವ್ ನಂಗೆ ಪಟ್ಟೆ ಪೀತಾಂಬರ ಉಟ್ಟು ನಿಂತು ಬಿಟ್ಟಿದ್ಯಾ? ಹ್ಮ್, ನಿಮ್ಗೋಸ್ಕರ ಎಷ್ಟ್ ಹೊತ್ತಿನಿಂದ ಕಾಯ್ತಾ ಇದ್ದೀನಿ. ಹೊರಗಡೆ ಹೋದ್ರೆ ಸಂಸಾರ, ಹೆಂಡತಿ, ಮಕ್ಕಳು, ಯಾವ್ದು ಜ್ಞಾಪಕನೇ ಬರೋಲ್ಲ ನಿಮ್ಗೆ. ಮಕ್ಕಳು ಇಲ್ಲೇ. ಗೌರಿ, ಎಷ್ಟೊತ್ತೇ ಬಂದೇಕ? ನಿಮ್ಮ ಅವನು ಕೂಡ. ಏನು ಗೌರಿ? ಅಕ್ಕನ್ ಕೇಳಿ, ಏನ್ ವಿಶೇಷ? ತಿನ್ನಿ, ಗೊತ್ತಾಗುತ್ತೆ. ಸಿಹಿಯಾಗಿದೆ. ಹೌದು, ಜಿಲೇಬಿ ಕೊಟ್ಟ ಕಾರಣನೇ ಗೊತ್ತಾಗ್ಲಿಲ್ವೇ? ಏನ್ ವಿಷಯ? ಎರಡು ಬೆರಳು ಅಂದ್ರೆ? ಬೆರಳಲ್ಲ, ತಿಂಗಳು. ಎರಡು ತಿಂಗಳ? ಮೂರು ತಿಂಗಳಾಗ್ಲೇ. ಚೆನ್ನಾಗಿದೆ. ಎರಡು ಮೂರ್ ಆಗಲ್ವಾ? ಮೂರ್ ಆರ್ ಆಗಲ್ವಾ? ಆರು ಒಂಬತ್ತಾಗಲ್ವಾ? ಸೀತಾ, 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 ಕೊನೆಗೂ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಹುಟ್ಟು. ಬಂಜೇನ ಅಪ್ಪು ಅದನ್ನ ತಪ್ಪಿಸ್ಬಿಟ್ಟ. ಯಾಕ ಹಾಗ ನೋಡ್ತೀರಾ? ನನ್ನ ಮಗುಗೆ ತಾಯಿ ಆಗ್ತಿರೋ ನಿನ್ನ ಮುದ್ದು ಮುಖನ ಎಷ್ಟು ನೋಡಿದ್ರೂ ತೃಪ್ತಿ ಆಗ್ತಿಲ್ಲ. ಸುಮ್ಮನಿದೆ ಅಂದ್ರೆ ಇನ್ನು ಈಗ ಮದುವೆ ಆದವ್ರ ಹಾಗಾಡ್ತಿದ್ದೀರಾ? ಮದುವೆಯಾದ ಇಷ್ಟು ವರ್ಷಕ್ಕೆ ಈಗ ತಾನೇ ಸಾರ್ಥಕ ಆಗಿದ್ದು. ಸೀತಾ, ಈಗ ನಿನ್ ಮುಖ ಹೇಗಿದೆ ಗೊತ್ತಾ? ಹೇಗಿದೆ? ನಮ್ ಮದುವೆ ಆಗೋಕ್ ಮುಂಚೆ ಒಂದಿನ ಬೆಳಕೈನ ಸಣ್ಣ ಹುಡುಗರಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾನೆ. ಸೆಕೆಂಡ್ ಗೇರ್ ಹಾಕೋ. ಆಯ್ತು, ಅಯ್ಯೋ ದಾರಿ, ದಾರಿ, ಅಯ್ಯೋ ದಾರಿ, ದಾರಿ.
ಅಕಡೆ ನಮ್ಮ ಲಕ್ಷ್ಮಣ ಮೋಟರ್ ಬೈಕ್ ಕಲಿಸ್ತೀನಿ ಅಂದ. ಎಲ್ಲವರು ಅವನು ಅಲ್ಲಿ ಬಿದ್ದ, ನಾನು ಇಲ್ಲಿ ಬಿದ್ದೆ. ನಿಮ್ಗೇನಾಗಿಲ್ಲ ತಾನೆ? ಏನಿಲ್ಲ ಏನಿಲ್ಲ ಸದ್ಯ. ನಿಮ್ಮ ನೋಡ್ಕೊಂಡೆ ಚೆನ್ನಾಗಿತ್ತು. ಮಾಚಣ ಏನು ಯಾರ ಹುಡುಗಿ? ಇವ್ರ ಪತ್ತಳ್ಳಿ ಬೋರಣ್ಣವ್ರ ಮಗಳು ಸೀತವ್ವ. ರಾಮಪ್ಪ ನನ್ನ ಬರ್ತೀನಿ ಮುದ್ದೆ. ನಿಮ್ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು, ದಯವಿಟ್ಟು ಕ್ಷಮಿಸಿ. ಕ್ಷಮಿಸ್ತೆ ಅಂತ ಹೇಳು. ಏನು ರಾಮ ನಿನ್ ಅವತಾರ ಇದು? ನೋಡಿದ್ರೆ ಗೊತ್ತಾಗಲ್ವಾ ಮತ್ತ ಅವತಾರ? ಏ ಮಾಡೋ ಕೆಲಸ ಬಿಟ್ಬಿಟ್ಟು ನಿನ್ನ ಹತ್ರ ಮೋಟರ್ ಬೈಕ್ ಕಲಿಯಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಸರಿ ಸರಿ ಬಾ. ರಾಮ ರಾಮಣ್ಣವ್ರೆ. ಏ ರಾಮ, ಬಿಲ್ಲು ಮುರಿದಿದ್ದಾಯ್ತೇನೋ? ಯಾವ ಬಿಲ್ಲು? ಶಿವಧನಸ್ ಮುರಿದಿದ್ದಾಯ್ತೇನೋ ಅಂದೆ. ಇಲ್ವಲ್ಲ. ಮತ್ತಾಕಿ ರಾಮ ಈ ಸೀತೆನ ಹಾಗೆ ನೋಡ್ತಿದ್ದಾನೆ? ಲಕ್ಷ್ಮಣ, ಆ ಹುಡುಗಿ ಚೆನ್ನಾಗಿದ್ದಾಳಲ್ಲ? ಚೆನ್ನಾಗಿದ್ದಾಳೆ. Thank you.
ನಿನ್ನೆ ಕನಸಲ್ಲಿ ಬಂದೆ ಇಂದು ಎದುರಲ್ಲಿ ನಿಂತೆ ನಾಳೆ ಕೈ ಹಿಡಿದು ನನ್ನನು ಜೋಡಿ ನೀನಾಗುವೆ ನಿನ್ನೆ ಕನಸಲ್ಲಿ ಬಂದೆ ಇಂದು ಎದುರಲ್ಲಿ ಇನ್ಮೇಲೆ ಈ ಮನೆಯಲ್ಲಿ ಯಾವಾಗ್ಲೂ ನಗು ತುಂಬಿರ್ಬೇಕು. ಆ ನೋಡು, ಇನ್ಮೇಲೆ ನೀನು ಆಯಾಸ ಮಾಡ್ಕೋಕೂಡ್ದು, ಹೆಚ್ಚಿಗೆ ಕೆಲಸ ಮಾಡ್ಕೊಡ್ದು, ಹೆಚ್ಚಿಗೆ ಭಾರ ಹೊರ್ಕೊಡ್ದು. ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಮಾತನ್ನೇ ಕೇಳ್ಬೇಕು, ಅಷ್ಟೇ ತಾನೆ? ನಂಗೆಲ್ಲ ಗೊತ್ತು. ಆ ಎಲ್ಲ ಗೊತ್ತಾ? ಉಪಾಧ್ಯಾಯರೇ, ಯಾತ್ರೆ ಅಲ್ರಿ ಮಾತ್ರೆ, ಚೀಟಿಲಿ ಬರ್ದಿದ್ದೀನಲ್ಲ, ಈ ಮಾತ್ರೆನ ದಿನಕ್ಕೆ ಮೂರ್ ಸಲ ತಗೊಳ್ಳಿ. ಆಯ್ತು, ಗೊತ್ತಾಯ್ತಾ? ಗೊತ್ತಾಯ್ತು. ಆಮೇಲೆ ಒಂದ್ ಚೀಟಿ ಬರ್ಕೊಡ್ತೀನಿ, ಇ ಎನ್ ಟಿ ಸ್ಪೆಷಲಿಸ್ಟ್ ತೋರಿಸಿ. ಆಗ್ಲಿ. ಹ್ಮ್, ತಗೊಳ್ಳಿ. ಆಗ್ಲಿ, ಬರ್ತೀನಿ. ಲಕ್ಷ್ಮಣ, ಲಕ್ಷ್ಮಣ. ಹೇ ರಾಮ, ಯಾವ ಬಂದ್ಯೋ? ಏ ಸೀತೆ ಗರ್ಭಿಣಿ ಕಣೋ? ಬಿಡು. ಲೇ ರಾಮ, ನಿನ್ ಮೀಸೆ ಬಿಟ್ಟಿದ್ದಕ್ಕೂ ಈಗ ಸಾರ್ಥ ಆಯ್ತು ಕಣೋ. ಸೀತಾ ಊರಲ್ಲಿ? ಅಯ್ಯೋ ಮುಟ್ಟಾಳ, ಗರ್ಭಿಣಿ ಹೆಂಗ್ಸನ ಮನೇಲಿ ಬಿಟ್ಟು ನೀನ್ ನಡ್ ಬಂದ್ಯಾ? ಸುಮ್ನೆರ, ಬಾಯಿ ಸೀ ಮಾಡಿ ಹೋಗಿ. ಇಡಿಯಟ್, ನಿನ್ ಸ್ವೀಟ್ ಯಾರ್ಗೋಬೇಕು? ಸೀತನ್ನು ಕರ್ಕೊಂಬಂದ್ರೆ ಚೆಕ್ಅಪ್ ಮಾಡಿ ಆನೆಕ್ಕೂ ಅದು ಇದು ಬರ್ಕೊಡ್ತಿದ್ನ? ಲಕ್ಷ್ಮಣ, ಸೀತನ್ ನೋಡಿದ್ರೆ ಹುಟ್ಟೋ ಮಗು
ಗಂಡೋ ಹೆಣ್ಣೋ ಅಂತ ಈಗಲೇ ಹೇಳೋಕಾಗುತ್ತಾ? ಸೀತಾನ ಯಾಕೆ ನೋಡ್ಬೇಕು, ನಿನ್ ನೋಡೆ ಹೇಳಬಹುದು. ಹೌದಾ, ಹೇಳು ಮತ್ತೆ. ಎರಡು ಮಕ್ಕಳು, ಅವಳಿ ಜವಳಿ. ನಿಜವಾಗ್ಲು? ಹೌದು ಕಣು, ರಾಮಾಯಣದಲ್ಲಿ ಸೀತೆಗೆ ಎಷ್ಟು ಮಕ್ಕಳು ಹುಟ್ಟಿದ್ದು? ಲವ ಕುಶ ಇಬ್ರು. ನನಗೆ ಹೇಗೆ? ನೋಡ, ನೀನು ರಾಮ, ನಮ್ಮ ಅತ್ತಿಗೆ ಸೀತಾ, ಅವಳು ಹುಟ್ಟ ಮಕ್ಕಳು ಲವ ಕುಶ. ಲೋ ಲಕ್ಷ್ಮಣ, ಎರಡು ಅಂದ್ರೆ ಕಷ್ಟ ಆಗಲ್ವೇನು? ಹೇರೋಳು ನಮ್ ಸೀತಾ, ನೀನಲ್ವೋ ಫೂಲ್. ನಾನು ಅವಳಿಗೆ ಹೇಳಿದ್ದು. ಕೊನೆಗೂ ನಿನ್ ಮಗನ ತಾಯಿ ಆಗ್ಬಿಟ್ಟೆ. Sorry, I am so sorry. ಲಕ್ಷ್ಮಣ, ಲಕ್ಷ್ಮಣ, ಅವಳು ಅಳ್ಬೇಡ ಅಂತ ಹೇಳು. ಮಗು ಇಲ್ದಿದ್ರೆ ಏನ್ ಮುಳುಗೋಗಿದ್ದೀಗ? ನನಗೇನ್ ಮಕ್ಕಳು ಬೇಡ, ಆದ್ರೆ ಅವಳು ಅಳೋದು ನಾನು ನೋಡಕ್ಕಾಗಲ್ಲ, ನೋಡಕ್ಕಾಗಲ್ಲ. ಲೇ, ಇಬ್ರು ಹೀಗತ್ರ ಏನೋ ಪ್ರಯೋಜನ? ರಾಮು, ನಿನಗೆ ಎಷ್ಟು ಸಲ ಅಡ್ವೈಸ್ ಮಾಡಿದೀನಿ ಕೇಳಿದ್ಯಾ? ಈಗಲಾದ್ರೂ ನರ್ಸಿಂಗ್ ಹೋಮ್ ಬಂದು ಇಬ್ರು ಚೆಕಪ್ ಮಾಡಿಸ್ಕೊಳ್ಳಿ, ಯಾರಲ್ಲಿ ಡಿಫೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಅವಳಲ್ಲೇ ಡಿಫೆಕ್ಟ್ ಇದೆ ಅಂತ ಗೊತ್ತಾಯ್ತು ಅಂತ ಇಟ್ಕೋ, ಹಾಗೇನ್ ಮಾಡ್ತೀಯಾ? ಬೇರೆ ಮದುವೆ ಮಾಡ್ಕೊಳ್ಳಿ ಅಂತೀನಿ. ನನ್ನಲ್ಲೇ ಡಿಫೆಕ್ಟ್ ಇದೆ ಅಂತ ಗೊತ್ತಾದ್ರೆ ನೀನ್ ಬೇರೆ ಮದುವೆ ಮಾಡ್ಕೋತೀಯ? ನಿಮ್ದಮ್ಮಯ್ಯ ಅಂತೀನಿ ನಾನು. ಸಾಯೋವರೆಗೂ ಯಾವತ್ತೂ ಇಂತ ಮಾತಾಡ್ಬೇಡಿ, ನಾನ್ ಕೇಳಲಾರೆ ಕೇಳಲಾರೆ. ಲಕ್ಷ್ಮಣ, ಯಾರಲ್ಲಿ ಕೊರತೆ ಇದೆ ಅಂತ ಒರೆ ಹಚ್ಚೋದು ಬೇಡ ಕಣೋ. ಇನ್ನು 100 ಜನ್ಮದಲ್ಲೇ ನನಗೆ ಮಕ್ಕಳಾಗದಿದ್ರು ಚಿಂತೆ ಇಲ್ಲ. ಆದ್ರೆ ನನ್ನ ಸೀತಾನೆ ನನಗೆ ಹೆಂಡತಿಯಾಗಿದ್ ಬಿಟ್ರೆ ಸಾಕು. ಅವಳು ನನ್ನ ಜೀವಕ್ಕೆ ಜೀವ ಕಣೋ, ನನ್ನ ಜೀವಕ್ಕೆ ಜೀವ. ನಂಗೆ ಗೊತ್ತು ಗೌರಿ, ನನ್ನ ಹೆಸರು ನಡೆಸೋದಕ್ಕೆ ನಿಂಗೆ ಮನಸ್ಸು ಬರಲ್ಲ ಅಂತ. ಶಿವು, ಕೋಪ ಬಂತ? ಬರ್ದೇ ಇರುತ್ತಾ? ಯಾರಾದ್ರೂ ನೋಡಿದ್ರೆ ಏನನ್ಕೋತಾರೆ? ಯಾರಾದ್ರೂ ನೋಡ್ಲಿ ಅಂತ ನಾನು ಯಾಕೆ ಬರೀಲಿ? ನೀನ್ ನೋಡ್ಲಿ ಅಂತ ನಾನು ಬರ್ತಿದ್ದು. ನಾನ್ ನೋಡಾಯ್ತಲ್ಲ, ಅಳಿಸ್ಬಿಡಿ ಮತ್ತೆ. ಅಳಿಸ್ಬೇಕಾನೆ? ಹಾಗಾದ್ರೆ ಹತ್ರ ಬಾ. ಯಾಕೆ? ನನ್ನ ಹೆಸರನ್ನ ನಿನ್ನ ಹೃದಯದಲ್ಲಿ ಬರೆದ್ಬಿಡ್ತೀನಿ, ಇಲ್ಲ ಅಳಿಸ್ಬಿಡ್ತೀನಿ, ಆಗ ಯಾರು ನೋಡಕ್ಕಾಗಲ್ಲ. ಗೌರಿ, ಗೌರಿ, ಉತ್ನಂಜಿ, ನಿನ್ ನೋಡಿ ನಮ್ಮಪ್ಪ ಎಗರಾಡ್ತಾನೆ, ತುಟ್ಟಿ ಪಿಟ್ಟಿ ಕನ್ಬೇಡ. ಊರಿಗಿರಿಯನಾಗಿ ನಾಲ್ಕ್ ಜನಕ್ ಬೇಕಾದವನಾಗಿದ್ರೆ ಹಿಂಗೆ ಊಟ ಮಾಡಕ್ಕೂ ಬಿಡಕ್ಕಿಲ್ಲ, ಮಲ್ಕೊಳಕ್ಕೂ ಬಿಡಕ್ಕಿಲ್ಲ. ಒತ್ತು ಗೊತ್ತು ಇಲ್ಲದೆ ಕದ ತಡ್ತಾನೆ ಇರ್ತಾರೆ ಈ ಆಳು ಜನ. ಬಂದೆ ತಡೆಯೋ. ಯಾರು ಯಾರು?
ಅಪ್ಪ ಅಪ್ಪ ನಾನು ದುಷ್ಟಬಿಡ್ತೀನಿ ನೋಡು ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಇನ್ಮೇಲೆ ಇಂತ ಕೆಲಸ ಮಾಡಲ್ಲಪ್ಪ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಏಯ್ ಇನ್ನೇನು ಉಳಿದಾಯ್ತು ನೀ ಮಾಡಕ್ಕೆ ನಾ ಮರ್ದ ಕೆಲಸ ಮಾಡಿ ಮರ್ಯಾದೆ ಕಳೆದುಬಿಟ್ಟೆ ಊರಿಗೆ ಹೆಂಗ ತಲೆ ಕೊಡ್ತಿರಲಿ ನಾನು ನೀನು ಬಂದಿದ್ದು ಯಾರಾದ್ರೂ ನೋಡಿದ್ರೆ ನನ್ನ ಗತಿ ಏನು ಹೊಂಟ ಬೆಳಕರಿಯದೊಳಗೆ ಹಳ್ಳಿ ಬಿಟ್ಟು ಹೊಂಟ ನಿಮ್ಮನ್ ಬಿಟ್ಟು ನಾವೆಲ್ಲ ಹೋಗೋದು ಮಾವ ಮಾವ ಅಂತ ಮಾವ ತವಡೆಯಲ್ಲಿ ಉದಿಸ್ಬಿಟ್ಟನು ಓ ಯಾಕೆ ಅಂದ್ರೆ ಗಟ್ಟಿರ ಏನೋ ಹುಡುಗರು ತಿಳಿದೇ ತಪ್ಪು ಮಾಡೋರು ಬಾಮ ಒಳಗೆ ಬಾ ಒಂದ್ ಹೆಜ್ಜೆ ಮುಂದಿಟ್ರೆ ಸ್ವಂಟ ಮುರಿದು ಹಾಕ್ಬಿಟ್ಟನು ಓಹೋ ಏನ್ರಿ ಬಂತು ನಿಮಗೆ ಇರೋನು ಒಬ್ಬ ಮಗ ಅವನ್ನು ದೂರ ಮಾಡ್ತೀರೇನ್ರಿ ಮುಚ್ಚು ಬಾಯ್ ಈ ನನ್ನ ಮಗನಿಗೋಸ್ಕರ ರಾಮಪ್ಪರದ ಸುಳ್ಳು ಹೇಳಿದ್ದೀನಿ ಇವನು ಇಂತ ಕೆಲಸ ಮಾಡೋನೆ ಅಂತ ಅವ್ರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಮೂರ್ಖ ಹಾಕ್ಬಿಟ್ಟೈತೆ ನಮ್ಮಪ್ಪನ ಕೋಪ ಎಲ್ಲ ಎರಡೇ ದಿನ ಆಮೇಲೆ ತಂಡ ಅಲ್ಲಿವರೆಗೂ ಎಲ್ಲಿರೋದು ನಿಮ್ಮನೇಲಿ ಅಯ್ಯೋ ನಮ್ಮ ಅಪ್ಪ ಏನಿಲ್ಲ ನನ್ ಕತ್ತರಿಸಿ ಹಾಕ್ಬಿಡ್ತಾನೆ ಹೌದೌದು ಬಾ ಆ ಚಾವಡಿಗೆ ಹೋಗಿ ಮಲಿಕಳವ ಬೆಳಿಗ್ಗೆ ದೇವ್ರಿಟ್ಟಂಗಾಗ್ಲಿ ಶ್ಯಾಮಣ್ಣ ಇವತ್ತು ನಿನ್ ತಲೆ ತೆಗೆದು ಮಡಕೆಯನ್ನು ಮುಚ್ಚಿ ನಿಮ್ಮ ಅಪ್ಪನ ಕಳಿಸಲಿಲ್ಲ ನನ್ನ ಹೆಸರು ವೆಂಕಟಪ್ಪನಿ ಅಲ್ಲ ಅಯ್ಯೋ ನಮ್ಮ ಅಪ್ಪ ಮಸ್ತ ತಗೊಂಡ್ಬರ್ತಾನೆ ಶಂಭು ಹೋಗಿ ಇವರಪ್ಪ ಚಿಕ್ಕಣ್ಣನ ಬೇಗ ಕರ್ಕೊಂಬ ಬುದ್ಧಿ ಇವನ್ನ ಈ ನನ್ನ ಮಗ ಎಂಥ ಕೆಲಸ ಮಾಡುವನು ಏನದು ನಿಮ್ಗೆ ಗೊತ್ತಿಲ್ಲ ಬುದ್ಧಿ ಇವನ್ನ ಕರೆದು ಹಾಕ್ಬಿಡ್ತೀನಿ ವೆಂಕಪ್ಪ ನಿನ್ನ ಮಗಳನ್ನ ಹೊತ್ಕೊಂಡು ಹೋಗಿ ತಪ್ಪು ಮಾಡಿದ್ರು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದಾನೆ ವೆಂಕಪ್ಪ ಅನ್ಯೋನ್ಯವಾಗಿ ಬಾಳಿ ಅಂತ ಇಬ್ಬರಿಗೂ ಆಶೀರ್ವಾದ ಮಾಡು ರಾಮಪ್ಪನವ್ರಿ ಹಂಗ ಅನ್ಬೇಡಿ ಇವನ್ನ ಏನಯ್ಯ ಮಾಡ್ತೀಯ ಅವನ್ ಕೊಲೆ ಮಾಡ್ತೀಯ ಆಮೇಲೆ ನಿನ್ ಮಗಳಿಗತಿ ವೆಂಕಪ್ಪ ನೀನ್ ಬಿದ್ದೋಗ ಮರ ಅವ್ರು ಬೆಳೀತಾ ಇರೋ ಸಸಿಗಳು ನೀನ್ ಅವ್ರಿಗೆ ನೆರಳಾಗಿರಬೇಕು ಶಾಮಣ್ಣ ಪ್ರೀತಿ ಮಾಡ ತಪ್ಪಲ್ಲಪ್ಪ ಆದ್ರೆ ನೀವಿಬ್ರು ಮದುವೆ ಮಾಡ್ಕೊಂಡ್ ರೀತಿ ತಪ್ಪು ಹೌದು ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಓಡಿ ಬಂದೆ ಮನೆಗೆ ಹೋಗಿದ್ದೆ ಬುದ್ಧಿ ನಮ್ಮಪ್ಪ ಒಳಗ್ ಸೇರಿಸ್ಲಿಲ್ಲ ಕತ್ತಿಡ್ ತಳ್ಳಿ ಬಾಗ್ಲಾಕೊಂಡ್ಬಿಟ್ಟ ಇಲ್ಲ ಕಣ್ಣೆ ನಿನ್ ಮುಖ ಮಂಗಳಾರತಿ ಮಾಡಿ ಮನೆ ಸೇರಿಸ್ಕೊತೀನಿ ನನ್ನ ಮಗ ಅಪರಂಜಿ ನಾನು ಹರಿಶ್ಚಂದ್ರನ್ ಪಾರ್ಟ್ ಮಾಡೋನು ನಾನೇ ನನ್ನ ಮಗನ ಸಿಟಿ ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿಗೆ ಸೇರಿಸ್ಬಿಟ್ಟು ಬಂದೆ ಎಷ್ಟು ಸುಳ್ಳು ಹೇಳಿದ್ದೀರ್ರಿ ಹುಡುಗಿ ಓಡೋದ್ಲು ಅಂತ ಗೊತ್ತಾಗಿದ್ದೆ ಗಂಡು ಹುಡುಗರಿದ್ದು ಮನೆಯನ್ನೆಲ್ಲ ಜಾಲಾಡಿದ್ರಿ ಕೊನೆಗೆ ನಿಮ್ಮ ಹುಡುಗನ ಈ ಕೆಲಸ ಮಾಡಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರೆ ಮನೆಯಿಂದ ಕತ್ತಿಡ್ದು ಆಚೆ ಕಳ್ತೀರಾ ಸಾಲಿದ್ದಕ್ಕೆ ಊರಿಗೆ ಹಿರಿಯರು ಅಂತ ಬೇರೆ ಹೇಳ್ಕೊಂಡು ಓಡಾಡ್ತೀರಿ ನಾಯಿಗೆ ವಯಸ್ಸಾದ್ರೆ ಅಜ್ಜ ಅನ್ನಿಸ್ಕೊಳತ್ತಾ ರಾಮಪ್ಪನವ್ರೇ ಊರಿಗೆ ಹಿರಿಯ ನಾನು ನನ್ನ ಮಗನೆದ್ರೆ ನನ್ನ ಅವಮಾನ ಮಾಡ್ತಿದ್ದೀರಲ್ಲ ನಿಮ್ಮ ನಡತೆಯಿಂದ ಈ ಹಳ್ಳಿಗೆ ಅವಮಾನ ಮಾಡ್ತಿದ್ದೀರಲ್ಲ ಇದಕ್ಕೇನು ಹೇಳ್ತೀರಿ ತಪ್ಪಾಯ್ತು ಬಾಯಲ್ಲಿ ಹೇಳಿದ್ರೆ ಸಾಲದು ಗ್ರಾಮನಿಧಿಗೆ 200 ರೂಪಾಯಿ ದಂಡ ಕೊಡಬೇಕು ಒಂದ್ 50 ಕಮ್ಮಿ ಮಾಡ್ಕೊಳ್ಳಿ ಹೀಗೆ ಮಾತಾಡ್ತಿದ್ರೆ 50 ಹೆಚ್ಚು ಮಾಡ್ತೀನಿ ಬೇಡಿ ಬೇಡಿ ನೀವು ಹೇಳೋದಷ್ಟೇ ಬೆಳಿಗ್ಗೆ ತಂದು ಕೊಡ್ತೀನಿ ನಡಿಯೇ ಎಲ್ಲಿಗೆ ಹೋಗ್ತಿದ್ದೀರಿ ಮಗನ ಸೊಸೆನ ಮನೆ ಕರ್ಕೊಂಡು ಹೋಗಿ ದಂಡ ಕೊಡ್ತೀನಿ ತಪ್ಪಣ್ಣಲ್ಲ ದಂಡ ಕೊಡೋದು ನೀವು ಸುಳ್ಳು ಹೇಳಿದ್ದಕ್ಕೆ ಮಗನ ಸೊಸೆನ ಮನೆ ಕರ್ಕೊಂಡು ಹೋಗ್ತೀರೋ ಇಲ್ಲ ದಂಡ ಹೆಚ್ಚಿಸ್ಲೋ ಬೇಡಿ ಬೇಡಿ
ನಾನೇನ್ ಕರ್ಕೊಂಡು ಹೋಗಲ್ಲ ಅಂದೆ ಒಳ್ಳೆ ಮುಹೂರ್ತ ನೋಡಿ ಕರ್ಕೊಂಡು ಹೋಗಬೇಕು ಅಂತ ನಾನಿದ್ದೆ ನನ್ನ ಗ್ರಹಚಾರ ಅರ್ಧ ರಾತ್ರಿ ಕಳ್ಳರು ನುಗ್ಗೋ ಹೊತ್ತಲ್ಲಿ ಸೊಸೆಯನ್ನು ಮನೆ ತುಂಬಿಸ್ಕೋಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ನೀವೇನ್ ಮಾಡ್ತೀರಿ ಬಾರಪ್ಪ ಕುಲಪುತ್ರ ಬಾರು ನಿನ್ ಸೊಸೆನ್ ಕರಿಯೆ ಬಾಮ್ಮ ನಡೀರಿ ನಡೀರಿ ಚಿಕ್ಕಣ್ಣ ಬನ್ನಿ ಇಲ್ಲಿ ವೆಂಕಟಪ್ಪ ನೀನು ಬಾ ನಡೆದದೆಲ್ಲ ಮರೆತುಬಿಡಿ ಇವತ್ತಿನಿಂದ ನೀವಿಬ್ಬರು ಬೀಗರು ತುಂಬಾ ಸಂತೋಷ ಬೀಗ್ರೆ ಶಾಂತಿ ಮುಹೂರ್ತನ ನಮ್ಮನೆಯಲ್ಲಿ ಇಟ್ಕೊಳ್ಳವಾ ನಿಮ್ಮನೆಯಲ್ಲಿ ಇಟ್ಕೊಳ್ಳವಾ ನಿಮ್ಮನೆ ಹೆಣ್ಣು ನಿಮ್ಮ ಅಳಿಯ ನಿಮ್ಮನೆಯಲ್ಲಿ ಇಟ್ಕೊಳ್ಳಿ ನಾನೇನ್ ಬೇಡ ಅಂತೀನ ನೀವೆಲ್ಲ ಬರಬೇಕು ಅಂತ ಕೇಳ್ಕೊಂತೀನಿ ಎಲ್ಲರೂ ದಯಮಾಡಿಸಬೇಕು ಮನೆ ತಕ ಬನ್ನಿ ಮಾತಾಡೋಣ ನಡೀರಿ ನಡೀರಿ अयो मावा एल्ली एल्ली मावा शिवु मावा अंद्रे अष्टोंद भय ननगे भय अल्ल गौरी गौरव ओहो नाळे अवरु गौरी निंगे कोडल्ल मर्त बिडु अवळ्ळ अंद्रे हीगे गौरवदिंद दूर होक्त्यानु अवर अंतवरल्ल अंत नंगे गोत्तु गौरी ओंद प्रश्न ನಿಮಗೆ ಯಾರನ್ನ ಕಂಡ್ರೆ ತುಂಬಾ ಇಷ್ಟ ನಮ್ಮ ಅಕ್ಕ ನಮ್ಮ ಮಾವ ನಾನು ಅವರಿಬ್ಬರಿಗೆ ಇಷ್ಟ ಆದ್ರೆ ಯಾವಾಗ ನೋಡಿದ್ರು ಅಕ್ಕ ಮಾವನ ವಿಷಯನೇ ಹೇಳ್ತೀಯಲ್ಲ ಒಂದಿನಾನು ನಿಮ್ಮ ಅಪ್ಪ ಅಮ್ಮನ ವಿಷಯನೇ ಹೇಳಿಲ್ವೇ ಶಿವು ನಮ್ಮ ಅಪ್ಪ ಅಮ್ಮ ಸೀತಕ್ಕನ ಮನೆಯಲ್ಲೇ ಇದ್ರು ಒಂದಿನ ದೋರಿ ಏನಕ್ಕ ಬಟ್ಟೆ ಒಗೆಯಕ್ಕೆ ಬರ್ತೀನಿ ಓ ಎಲ್ಲಿಗೋವಾ ಬಾವಿ ಬಟ್ಟೆ ಒಗೆಯಕ್ಕೆ ಹೋಗ್ತಿದ್ದೀನಿ ನಾನಿರುವಾಗ ನೀವು ಯಾಕೆ ವೈದ್ಯಲ್ಲ ಮಾಡಬೇಕು ಕೊಡಿ ಕೊಡಿ ಬಿಡು ಮುನಿಯಮ್ಮ ನಾನೇ ಹೋಗ್ಕೊಂಡು ಬರ್ತೀನಿ ಹೊಸದಾಗಿ ಮದುವೆ ಆಗಿದ್ದೀರಾ ಅವರ ಜೊತೆಲಿರಿ ಒಬ್ಬರೇ ಇದ್ರೆ ಬೇಜಾರು ಮಾಡ್ಕೊಂಡರು ಗೌರಿ ಬಾ ಅಮ್ಮ ಅಕ್ಕನ ಜೊತೆ ನಾನು ಇಲ್ಲೇ ಇರ್ತೀನಮ್ಮ ಬೇಡ ನನ್ನ ಜೊತೆಲಿ ಬಾ ನೀ ಬರ್ತೀ ಇಲ್ವಾ ಅಕ್ಕ ಅವನ ಜೊತೆ ನಾನು ಬಟ್ಟೆ ಹೋಗಿ ಕೊಯ್ತೀನಿ ನಮ್ಮ ತಂದೆ ತಾಯಿ ಇಬ್ರು ಸತ್ತೋದ್ರು ಅವತ್ತಿಂದ ನಾನು ಸಾಕ್ ಬೆಳೆಸ್ತವರು ಸಾರಿ ಗೌರಿ ಮರ್ತೋಗಿದ್ದನ್ನ ಜ್ಞಾಪಿಸಿ ನನಗೆ ನೋವು ಕೊಟ್ಬಿಟ್ಟೆ ಪರವಾಗಿಲ್ಲ ಅವತ್ತು
ನಮ್ಮ ಮಾವ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಪ್ರೀತಿಸ ತಪ್ಪಲ್ಲ, ದೊಡ್ಡವ್ರಿಗೆ ಹೇಳಿದೆ ಮದುವೆ ಆಗೋದು ತಪ್ಪು ಅಂದ್ರು. ನಾನು ಅವ್ರಿಗೆ ಹೇಳೇ ನೀನ್ ಮದುವೆ ಮಾಡ್ಕೋತೀನಿ. ಕೈ ಬಿಡಿ ಶಿವು. ಪ್ರೀತಿಸ ತಪ್ಪಲ್ಲ ಅಂತ ಹೇಳಿದಾರಲ್ಲ. ಗೌರಿ, ಗೌರಿ ಏನ್ ತುಂಬಾ ಖುಷಿಯಾಗಿದೆಯಲ್ಲ? ಏನ್ ವಿಷಯನೇ? ಏನಿಲ್ಲಕ್ಕ, ಏನಿಲ್ಲ. ಕಳ್ಳಿ, ನಿನ್ ಖುಷಿಗೆ ಏನ್ ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೆಳಿಗ್ಗೆ ಹೊಳೆದ ಏನ್ ಹೆದರ್ಕೋಬೇಡ ಗೌರಿ, ಈ ವಯಸ್ಸಿನಲ್ಲಿ ಇದೆಲ್ಲ ಸಹಜನೇ. ಪ್ರೀತಿಸೋದು ತಪ್ಪು ಅಲ್ಲ, ಪಾಪನೂ ಅಲ್ಲ. ಅಕ್ಕ, ಶಿವು ತುಂಬಾ ಒಳ್ಳೆಯವರು. ಅದನ್ನ ನೀನ್ ಹೇಳೋದಲ್ಲ, ನಾವು ನೋಡಿ ಹೇಳ್ಬೇಕು. ಗೌರಿ, ಶಿವು ನಂಗೆ ಚೆನ್ನಾಗಿ ಗೊತ್ತು. ಅವ್ರ ತಂದೆ ತಾಯಿ ಈ ಊರು ಹೊಸ್ತಾಗಿ ಬಂದಿರೋರು. ಹುಡುಗ ಕಾಲೇಜ್ನಲ್ಲಿ ಓದ್ತಿದ್ದಾನೆ. ಆದ್ರೆ ಒಂದ್ ವಿಷಯ, ನಮ್ಮ ಮನೆತನದ ಗೌರವ, ನಿಮ್ ಮಾವನವರ ಅಂತಸ್ತು, ಮರ್ಯಾದೆ ಎಂಥದ್ದು ಅಂತ ಮರಿಬೇಡ. ನೀ ತುಂಬಾ ಹುಷಾರಾಗಿರ್ಬೇಕು. ಏನು ಅಷ್ಟು ದೂರ ನಿಂತ್ಕೊಂಡು ಕೇಳಿದ್ರೆ ಹೇಳ್ತೀನ? ಹತ್ರ ಬಂದು ಕೂತ್ಕೊಂಡು ಪ್ರೀತಿಯಿಂದ ಏನು ಅಂದ್ರೆ ಅಂತ ಕೇಳಿದ್ರೆ ಹೇಳ್ತೀನಿ. ಏನು ಅಂದ್ರೆ ನನಗೆ ಅರ್ಥವಾಯ್ತು. ಏನೇ ನಿನಗೆ ಅರ್ಥವಾಗಿದ್ದು? ದೇವರಾಣೆ ನೀನ್ ಅನ್ಕೊಂಡಿರೋದಲ್ಲ. ಇನ್ನೇನು? ನಾಳೆ ನೀನು ತಾಯಿಯಾಗಲಿದ್ದೀಯಾ. ಇನ್ನು 24 ಗಂಟೆ ಟೈಮ್ ಅಷ್ಟೇ. ಈ ಮನೆಯಲ್ಲಿ ಒಂದು ಪುಟ್ಟ ಪಾಪ ಅಂಬಿಗಾಲಿಡ್ತಾ ಇರುತ್ತೆ. ಸಾಕು ಸುಮ್ಮನಿರಿ. ಇಷ್ಟು ವರ್ಷದಿಂದ ಆಗದೆ ಇರೋಂಬು ನಾಳೆ ಏನ್ ಆಕಾಶದಿಂದ ಉದುರು ಬಿಡುತ್ತಾ? ಆಕಾಶದಿಂದಲ್ವೇ ಮಂಕೆ, ಅನಾಥಾಶ್ರಮದಿಂದ. ಯಾರ್ದೋ ಮಗು, ನಮ್ಮ ಮಗು ಆಗುತ್ತೇನ್ರಿ? ಹಾಗನ್ಸುತ್ತೆ ಕಣೆ. 4 ದಿನ ಹೋದ್ಮೇಲೆ ನಮ್ಮ ಮಗು ಅನ್ನೋ ವಾತ್ಸಲ್ಯ ಹುಟ್ಟು ಬಿಡುತ್ತೆ. ಯಾರ್ದೋ ಮಗು ಸಾಕೋಣ ಅಲ್ಲ ಆಗಿದ್ರೆ ನಮ್ ಗೌರಿಗೆ ಒಂದ್ ಮದುವೆ ಮಾಡ್ಬಿಡೋಣ. ಅವಳ ಹುಟ್ಟೋ ಮಗುನ ನಾವೇ ಸಾಕೊಳ್ಳೋಣ ರೀ. ಯೋಚನೆ ಏನೋ ಚೆನ್ನಾಗಿದೆ, ಆದ್ರೆ ಅವಳಿಗೊಂದು ಗಂಡು ಹುಡುಕಿ ಅವಳು ಅವನನ್ನು ನೋಕ್ಕಿ. ಅಯ್ಯೋ, ನಮ್ಮೂರ್ ಹೊಸ್ತಾಗ್ ಬಂದಿದಾರಲ್ಲ ಸೋಮಶೇಖರಪ್ಪನವರು, ಅವ್ರ ಮಗ ಶಿವನು ನಂಬಿನೂ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ನೀವು ಒಪ್ಪಿ ಮದುವೆ ಮಾಡೋದಂದೇ ಬಾಕಿ. ನಮ್ ಗೌರಿಗೇನೋ ತಿಳಿಯಲ್ಲ ಅನ್ಕೊಂಡಿದ್ದೆ. ನಂಗ್ ತಾನೆ ಅದೇನ್ ತಿಳಿದಿತ್ತು, ನೀವು ಬರ್ಲಿಲ್ವೇ ತಿಳಿಯೋ ಹಾಗ ಮಾಡೋಕೆ. ಹೌದಾ? Thank you.
ನಿನ್ನಗಾಗಿ ನಾನು ನನಗಾಗಿ ನೀನು ಆ ಬ್ರಹ್ಮ ಬರೆದಾಯಿತು ನಿನಗಾಗಿ ನಾನು ನನಗಾಗಿ ನೀನು ಆ ಬ್ರಹ್ಮ ಬರೆದಾಯಿತು ಇದೇನ್ ಮಾವ, ವಯಸ್ಸಾದ್ಮೇಲೆ ಆರೋಗ್ಯ ಬೇರೆ ಕೆಟ್ಟಿರ್ಬೇಕಾದ್ರೆ ಇಲ್ಲೊಬ್ರೇ ಯಾಕಿರ್ಬೇಕು ಹೇಳಿ? ಅದೇ ನಮ್ಮನೇಲಿ ಬಂದಿದ್ರೆ ನಮಗೂ ನೆಮ್ಮದಿ, ನಿಮಗೂ ಸುಖ. ಮಗಳು ಅಳಿಯನ್ ಜೊತೆಯಲ್ಲಿ ಇರ್ಬೇಕು ಅನ್ನೋದು ನನಗೂ ಆಸೆ ಕಣವ. ಆದ್ರೇನ್ ಮಾಡ್ಲಿ, ಮನೆ ಮಠ ಹೊಲ ಕತ್ತೆ ಎಲ್ಲ ಬಿಟ್ಟು ಅಲ್ಲಿಗೆ ಬಂದ್ರೆ ಇಲ್ಲಿ ನೋಡ್ಕೊಳ್ಳೋರು ಯಾರು ಹೇಳು? ಆಳ್ ಬಂದು ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ನಾನು ಎಷ್ಟು ಹೆದರ್ಬಿಟ್ಟೆ ಗೊತ್ತಪ್ಪ? ಅವನಿಗೆ ಬುದ್ಧಿ ಇಲ್ಲ, ಕೆಮ್ಮು ನೆಗಡಿ ಎಲ್ಲ ಒಂದು ಕಾಯಿಲೆನೇನಮ್ಮ. ನಾಳೆ ನಿಮ್ಮನ್ನು ನೋಡೋಕೆ ನಾನೇ ಬರೋಣ ಅಂತಿದ್ದೆ. ಸೀತಾ, ನೀನು ಇದ್ಬಿಟ್ಟು ಬಾ, ನಾ ಹೊರಡ್ತೀನಿ. ನೀನು ಇದ್ದು ನಾಳೆ ಹೋಗಿದ್ರೆ ಆಗಿತ್ತಲ್ಲಪ್ಪ. ಇಲ್ಲ ಮಾವ, ಸಿಟಿಲಿ ಸ್ವಲ್ಪ ಕೆಲಸ ಇದೆ, ಇನ್ನೊಂದ್ಸಲ ಬರ್ತೀನಿ. ಶಾಂತ, ನಿನ್ನ ಪ್ರೀತಿ ಮಾತು, ವಾತ್ಸಲ್ಯ ತುಂಬಿದ ಆ ನೋಟ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರ್ತಿರುತ್ತೆ. ಎಷ್ಟೋ ಜನ ನನ್ನ ಎರಡನೇ ಮದುವೆ ಮಾಡ್ಕೊಂಡು ಬಲವಂತ ಮಾಡ್ತಾರೆ. ಏನ್ ಮಾಡ್ಲಿ, ನಿನ್ನ ಬಿಟ್ಟು ಬೇರೆ ಹೆಂಗಸೆಲ್ಲ ನನಗೆ ತಂಗಿ ಸಮಾನ. ನಿನ್ ನೆನಪಾದಾಗಲೆಲ್ಲ ಆ ವೇದನೆ ಮರೆಯೋದಕ್ಕೋಸ್ಕರ ಎರಡು ಪೆಗ್ಗೆ ತಗೋತೀನಿ. ಕೋಪ ಮಾಡ್ಕೋಬೇಡ. Thank you.
ಸರ್ ಸರ್ ರಾಮಪ್ಪನವರು ಬಂದರು ಸರ್ ಸೂಳೆ ಮನೆಗೆ ಸನ್ಯಾಸಿ ಬಂದ ಬಿಟ್ನೆ ಅದು ಈ ಟೈಮ್ ನಲ್ಲಿ ಏಯ್ ಒಂದು ನಿಮಿಷ ಬಿಟ್ಟು ಕಳಿಸು ಸರಿ ಸರ್ ಲಕ್ಷ್ಮಣ ಲಕ್ಷ್ಮಣ ಏನು ರಾಮ ಇದ್ದಕ್ಕಿದ್ದಕ್ಕೆ ಬಂದ್ಬಿಟ್ಟೆ ಲೇ ಸಿಟಿಗೆ ಬಂದ್ರೆ ಯಾವತ್ತಾದ್ರೂ ನೀನ್ ನೋಡದೆ ಹೋಗಿದ್ದೀನ ಎಂಟು ದಿನಕ್ಕೆ ಒಂದ್ಸಾರಿ ಏನಾದ್ರೂ ನೀನ್ ನೋಡ್ಲಿಲ್ಲ ಅಂದ್ರೆ ಮನಸ್ಸು ಈ ಕಡೆನೆ ಎಳಿತಿರ ಬಾಬಾ ಕೂತ್ಕೋ ಆಮೇಲೆ ಏನೋ ಘಮಘಮ ಅಂತಿದೆ ಏನಿಲ್ಲ ಕಣೋ ಸೆಂಟ್ ಹಾಕೊಂಡಿದ್ದೀನಿ ಅಷ್ಟೇ ಹೌದಾ ಲೇ ಯಾವ್ದೋ ಇದು ಬಾಟ್ಲು ಎಷ್ಟು ಚೆನ್ನಾಗಿದೆ ಚೆನ್ನಾಗಿರೋದಕ್ಕೆ ಮನೇಲಿ ಇಟ್ಟಿರೋದು ಅದ್ ಸರಿ ಮನೇಲಿ ಸೀತಾ ಗೌರಿ ಎಲ್ಲ ಚೆನ್ನಾಗಿದಾರ ಚೆನ್ನಾಗಿದ್ದಾರೆ ಲೈ ಕೊಡ ಇಲ್ಲೇ ಏನಿದೆಯೋ ಇದ್ರಲ್ಲಿ ಡಾಕ್ಟರ್ ಮನೇಲಿ ಇನ್ನೇನಿರುತ್ತೋ ಔಷಧಿ 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 ಏನ್ ಔಷಧಿ ಅದು ಅದು ಮಕ್ಕಳಾಗದ ಇದ್ದವ್ರಿಗೆ ಮಕ್ಕಳಾಗೋ ಔಷಧಿ ಲೈ ಯಾಕೋ ನನಗೆ ಮಕ್ಕಳಿಲ್ಲ ಅಂತ ಗೊತ್ತಲ್ಲ ನನಗೆ ಕೊಡಬಾರ್ದಿತ್ತನ ರಾಮ ಇದು ಟೆಸ್ಟ್ಗೋಸ್ಕರ ಬಂದಿರೋದು ರಿಸರ್ಚ್ ಮಾಡಿ ನಿಂಗೆ ಕೊಡೋಣ ಅಂತಿದ್ದೆ ಒಂದು ನಿಮಿಷ ಫೋನ್ ರೆಸ್ಪಾನ್ಸಿಬಿಲಿಟೀಸ್ ಡಾಕ್ಟರ್ಸ್ ಕಾನ್ಫರೆನ್ಸ್ ಇರೋದು ನನಗೂ ಗೊತ್ತು ಕಣಯ್ಯ ನನಗೆ ಹೇಳ್ಬಿಟ್ಟು ನೀನ್ ಲೇಟ್ ಮಾಡ್ಬಿಡ್ಬೇಡ ಓಕೆ ಥ್ಯಾಂಕ್ ಯು ರಾಮ ಯಾಕ ಹೊರಟ್ಬಿಟ್ಟೆ ಊಟ ಮಾಡೋಣ ಬಾರ ಅವ್ರನ್ನ ಡ್ರಾಪ್ ಮಾಡ್ತೀನಿ ನಿನಗೆ ಯಾಕೆ ತೊಂದ್ರೆ ಈಗೊಂದು ಬಸ್ ಇದೆ ಹೋಗ್ಬಿಡ್ತೀನಿ ಲೇ ಈಗ ಬಂದು ಆಗಲೇ ಹೊರಟ್ಬಿಟ್ಟಿನ ಇಲ್ಲ ಅವಸರವಾಗಿ ಹೋಗ್ಬೇಕು ಬರ ಬರ ಬರ್ತೀನಿ ಎಲ್ಲ ಇವನ ಏನಾಯ್ತು ಅವನಿಗೆ
ನಿಮಗೇನಾಗಿತ್ತು? ಎಂತ ನೀಚ ಕೆಲಸ ಮಾಡಿಬಿಟ್ಟೆ? ನೀನು ಮಾಡಿದ ಅನ್ಯಾಯಕ್ಕೆ ನೀಚ ಅಂದ್ರೆ ಸಾಲದು. ಚಂಡಾಲ, ದ್ರೋಹಿ, ವಂಚಕ, ನೀನೇ ಬೆಳೆಸಿದ ಒಂದು ಹೆಣ್ಣಿನ ಶೀಲಭಂಗ ಮಾಡಿದ ರಾಕ್ಷಸ. ನಿನ್ನಂಥ ಅಯೋಗ್ಯ ಜೀವ ಸಹಿತ ಇರಬಾರ್ದು. ಗೌರಿ, ಒಂದು ಒಂದೇ ಒಂದ್ಸಲ ಕ್ಷಮಿಸ್ತೆ ಅಂತ ಹೇಳು. ಬಿಡು ಗೌರಿ, ಬಿಡು. ಇಲ್ಲ ಮಾವ, ನೀ ಸಾಯಿ ಕೊಡ್ತು. ಗೌರಿ, ಬಿಡು ಗೌರಿ. ಮಾವ, ನೀವು ಸತ್ತೋದ್ರೆ ದೇವರಂತ ರಾಮಪ್ಪನವರು ಯಾವ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡ್ರು ಅಂತ ಅಕ್ಕ ಊರಿನ ಜನ ಕೇಳಿದ್ರೆ ನಾನೇನ್ ಮಾಡ್ಲಿ ಮಾವ? ಅವ್ರ ಮುಂದೆ ಹೇಗ್ ನಿಜ ಹೇಳಿ ಹೇಳಿ ಮಾವ? ನನ್ ಸರ್ವಸ್ವನು ಕಳ್ಕೊಂಡು ಇನ್ನೂ ಬದುಕಿದ್ದೀನಿ ಅಂದ್ರೆ ಯಾಕೋತ ಮಾವ? ಗೌರಿ ಯಾಕ ನೇಣ್ ಹಾಕೊಂಡ್ಲು ಅಂತ ಜನ ನಿಮ್ಮನ್ ಕೇಳಿದ್ರೆ ನೀವ್ ನಿಜ ಹೇಳ್ತೀರಿ, ಆಗ ಅವ್ರ ನಿಮ್ಮನ್ ಕೀಳಾಗ್ ಕಾಣ್ತಾರೆ. ಆ ನೋವನ್ನ ನೀವ್ ತಡೆಯಲ್ಲ ಅಂತ ಮಾವ? ಗೌರಿ, ಊರಿಗೆಲ್ಲ ನ್ಯಾಯ ಹೇಳ್ತಿದ್ದೆ, ಜನರಿಗೆಲ್ಲ ಬುದ್ಧಿ ಹೇಳ್ತಿದ್ದೆ, ಕೆಟ್ಟದ್ದು ಮಾಡಬಾರ್ದು ಅಂತ ಎಲ್ರಿಗೂ ಉಪದೇಶ ಮಾಡ್ತಿದ್ದೆ. ನಾನು ತಪ್ಪು ಮಾಡಿದ್ದು ನೀವಲ್ಲ ಮಾವ. ರಾತ್ರಿ ನಿಮ್ಮನ್ನ ಹಿಡ್ಕೊಂಡಿದ್ದಲ್ಲ ಆ ಭೂತ, ನಿಮ್ಮಂಥವ್ರ ಬುದ್ಧಿನೂ ಕೆಡಿಸೋ ಶಕ್ತಿ ಆ ಕುಡ್ತಕ್ಕಿದೆ ಅಂತ ನೆನ್ನೆ ಗೊತ್ತಾದ್ದು. ನೀವು ಸತ್ತು ನನ್ ತಾಯಿ ಹಾಕಿದ್ ನಮ್ಮ ಅಕ್ಕನ ತಾಳಿ ಕೀಳೋಕೆ ನನ್ ಹೊಣೆ ಮಾಡಬೇಡಿ. ನೀವು ಸಾಯೋದ್ರಿಂದ ಕಳ್ಕೊಂಡ್ ನನ್ ಶೀಲನ ವಾಪಸ್ ಕೊಡಕ್ಕಾಗುತ್ತಾ ಮಾವ? ಇವತ್ತೇ ಕೊನೆ, ಇನ್ಯಾವತ್ತು ಪ್ರಾಣ ಕಳ್ಕೊಳ್ಳಲ್ಲ ಅಂತ ಮಾತು ಕೊಡಿ. ಭಾಷೆ ಕೊಡಿ ಮಾವ, ಕೊಡಿ ಮಾವ. ನೀವು ಕೊಡಲ್ಲ ಅಶೋಕವನದಲ್ಲಿ ಸೀತೆ ಇದ್ದ ಹಾಗಿದೆಯಲ್ಲ. ಹೋದ್ರೆ ಈಚೀಚೆಗೆ ಅವ್ರು ನನ್ನ ಹತ್ರ ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ, ಯಾವಾಗಲೂ ಏನೋ ಕಳ್ಕೊಂಡಾಗ ಮಂಕಾಗಿರ್ತಾರೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿಣ್ಣ ಅಂತ ಸೀತಮ್ಮ ಕಣ್ಣೀರ್ ಹಾಕೊಂಡ್ಲು. ಏನಯ್ಯ ನಿನಗಂತ ಯೋಚನೆ? ಹೆಂಗ್ ಸತ್ತ ಗಳಬೇಡ್ವ? ಕಣ್ ಕಿರ್ಚ್ಕೊಂಡು ಮೂಗನ್ನ ಏನಾಯ್ತು ಅಂದ್ರೆ ಹಾಗೆ ಹೇಳ್ತಾದು. ಸೈ, ಮೈಗೆ ಮನಸ್ಸಿಗೆ ಸರಿ ಇಲ್ಲದಿದ್ರೆ ಹೇಳೋ, ಔಷಧಿ ಕೊಡ್ತೀನಿ. ಔಷಧಿ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು, ನಮ್ಮ ಮನೇಲಿ ಒಂದು ಬಾಟ್ಲ್ ಇತ್ತಲ್ಲ, ಅದೇ ಕಣೋ ಮಕ್ಕಳಾಗೋ ಔಷಧಿ. ನೀನು ಬಂದು ಹೋದ ದಿಢೀರ್ ಅಂತ ಕಮ್ಮಿ ಆಗೋಗಿತ್ತು. ಯಾಕೋ ಯಾಕೋ ಹಾಗೆ ನೋಡ್ತೀಯಾ? ಲೈ, ನಾನು ಕಣೋ ಲಕ್ಷ್ಮಣ. ಲಕ್ಷ್ಮಣ, ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡು. ರಾಮು, ಯಾಕೋ ಏನಾಯ್ತು ನಿಂಗೆ? ಯಾಕೆ ಹೇಳ್ತಿದ್ದೀಯ? ನನ್ನೇನು ಕೇಳಬೇಡ, ನಾನೇನು ಹೇಳೋ ಪರಿಸ್ಥಿತಿ ಇಲ್ಲ.
ಎರಡು ತಿಂಗಳ ಹಿಂದೆ ತಗೊಂಡ ಮೆಡಿಸನ್ ಹೀಗೆ ವರ್ಕ್ ಮಾಡ್ತಿದೆ ಅಂತ ಕಾಣುತ್ತೆ. ಲೇಟ್ ರಿಯಾಕ್ಷನ್. ಅಕ್ಕ, ಈ ಅಷ್ಟಲಕ್ಷ್ಮಿ ಫೋಟೋನ ಯಾರು ಕೊಟ್ರು? ನಮ್ ದೇವಸ್ಥಾನ ಪೂಜಾರರು. ಈ ಫೋಟೋನ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಂದ್ರಂತೆ. 41 ದಿನ ನೇಮದಿಂದ ಈ ಅಷ್ಟಲಕ್ಷ್ಮಿನ ಪೂಜೆ ಮಾಡಿದ್ರೆ 15 ವರ್ಷದ ಬಂಜೆಗೂ ಮಕ್ಕಳಾಗುತ್ತೆ ಅಂದ್ರು. ಹೇಳಿಲ್ವೇನೆ ದುಡುಕ್ಬೇಡ, ಅವ್ರ ತಂದೆ ತಾಯಿನ ಕರೆಸಿ ಮಾತಾಡ್ತೀನಿ ಅಂತ. ಅಷ್ಟರಲ್ಲಿ ಹೀಗೆ ಮಾಡ್ಕೊಂಡ್ಬಿಟ್ಟಿಯಲ್ಲೇ ಗೌರಿ. ಸುತ್ತಮುತ್ತ ಇರೋ 4 ಹಳ್ಳಿ ಜನನು ದೇವ್ರ ಗುಡಿ ಅಂತ ತಿಳ್ಕೊಂಡಿರೋ ಈ ಮನೇಲಿ ಇದ್ಕೊಂಡು ಇಂಥ ಕೆಲಸ ಮಾಡ್ಬಿಟ್ಟಿಯಲ್ಲೇ. ಆ ಚಂಡಾಳ ತಾನೇ ಇದಕ್ಕೆ ಕಾರಣ. ಮಾತಾಡಿ ಮಾತಾಡಿ, ಅವನ್ ತಾನೇ ಇದಕ್ಕೆ ಕಾರಣ. ಮಾತಾಡಲ್ವಾ? ಅವಳದೇನು ತಪ್ಪಿಲ್ಲ ಕಣೆ, ಅವಳ ಈ ಸ್ಥಿತಿ ಕಾರಣ ನಾನು. ತಗೋ ಸೀತ, ನನ್ನ ಹುಡಿ. ಬೇಡಿ ಅಂದ್ರೆ ಹಾಗಂದ್ಬೇಡಿ. ನಿಮ್ ಕನಸಲ್ಲಿ ಮಾತಂದ್ರು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನನ್ ಮೇಲೆ ಕೋಪ ಇದ್ರೆ ಬೈರಿ, ಹೊಡಿರಿ, ತುಂಡು ತುಂಡಾಗಿ ಕತ್ತರಿಸ್ಬಿಡಿ. ತಪ್ಪು ಮಾಡ್ದೆ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಕೀರ್ತಿ ನೀವೇ ಕಳಂಕ ತಂದ್ಕೋಬೇಡಿ ಅಂದ್ರೆ ಕಳಂಕ ತಂದ್ಕೋಬೇಡಿ. ಕೀರ್ತಿ ಸೀತಾ, ನಾನ್ ಸಾಧಾರಣ ಮನುಷ್ಯ ಕಡೆ ಮಕ್ಕಳ ಆಸೆಯಿಂದ ವಿಷ ಕುಡಿದು ಪಿಶಾಚಿ ಆಗ್ಬಿಟ್ಟೆ. ಕುಡಿದು ಒಂದೇ ಒಂದ್ ತಪ್ಪು ಮಾಡಿದೆ. ಆ ಒಂದು ತಪ್ಪು ಇಂಥ ದೊಡ್ಡ ಅನಾಹುತ ಮಾಡ್ಬಿಡ್ತು ಸೀತಾ. ಸೀತಾ, ಸಾಯ್ಬೇಕು ಅನ್ಕೊಂಡೆ, ಗೌರಿ ಬಿಡ್ಲಿಲ್ಲ. ಬದುಕೋದಕ್ಕೆ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಸೀತಾ, ನಾನು ಅಪರಾಧಿ. ನಿನಗಿಷ್ಟ ಬಂದು ಶಿಕ್ಷೆ ಕೊಡು, ಅನುಭವಿಸ್ತೀನಿ. ಸಂತೋಷವಾಗಿ ಓಡಾಡ್ಕೊಂಡಿದ್ ಕುರಿ ಮರಿನ ಕಡಿದ್ ತಿಂದ ಅಂತ ಅವನ್ ಹಿಡ್ಕೊಂಡು ಶಿಕ್ಷೆ ಕೊಟ್ರೆ ಸತ್ತೋದ್ ಕುರಿ ಮರಿ ಬದುಕ್ ಬರುತ್ತಾ? ಹಣ ನಾವು ಒಡವೆನ ದೋಚ್ಕೊಂಡಿದ್ರೆ ವಾಪಸ್ ಕೊಡ್ಬಹುದು. ನೀವು ದೋಚಿದ್ದು ಅವಳು ಶೀಲಾನೇ. ಕರ್ಪೂರ್ ಬೆಂಕಿ ಸೋಕ್ಸದ ಮೇಲೆ ಕೈಗೆ ಏನ್ರಿ ಸಿಗುತ್ತೆ? ಏನ್ರಿ ಸಿಗುತ್ತೆ?
ಏನೇ ಗೌರಿ, ನನ್ನ ಕಣ್ಣೇ ಕಾವಲಾಗಿತ್ ನಿನ್ ಬೆಳೆಸಿದ್ದು. ಇದಕ್ಕೆ ಏನೇ ಅವರೇನೋ ಕುಡಿದು ಮನುಷ್ಯತ್ವ ಕಳ್ಕೊಂಡಿದ್ರು, ನಿನ್ ಬುದ್ಧಿಗೆ ಏನೇ ಆಗಿತ್ತು? ಅಯ್ಯೋ, ನನ್ ಕಾಪಾಡಿ ಕಾಪಾಡಿ ಅಂತ ಒಂದ್ಸಲ ಕೂಕೊಂಡಿದ್ರು ಸಾಕು, ಯಾರಾದ್ರೂ ಬಂದು ನಿನ್ ಮಾನ ಉಳಿಸ್ತಿದ್ರಲ್ಲೇ. ನಿಜ, ನನ್ ಮಾನ ಉಳಿತಿತ್ತು. ಧರ್ಮರಾಯ, ಸತ್ಯಸಂಧ, ಶ್ರೀರಾಮಚಂದ್ರ ಅಂತೆಲ್ಲ ಹೊಗಳುತ್ತಿದ್ದ ಜನ ಚೀ ಥೂ ಅಂತ ಒಗಿತಿದ್ರು. ಸಂಕ ತಡಿಲಾರ್ದೆ ಮಾವ ನೇಣು ಹಾಕೊಳ್ತಿದ್ರು, ನೀನ್ ಒಳಗೆ ಹಾಡ್ಕೊತಿದ್ದೆ. ಇಷ್ಟೆಲ್ಲ ನನ್ನಿಂದ ಆಗ್ಬಾರ್ದು ಅಂತ ನಾನ್ ಸುಮ್ಮನಿದ್ದೆ ಅಕ್ಕ, ನಾನ್ ಸುಮ್ಮನಿದ್ದೆ. ಗೌರಿ ಗೌರಿ ಗೌರಿ, ಅವ್ರು ಮಾಡಿದ ದ್ರೋಹಕ್ಕೋಸ್ಕರ ಅಳ್ಬೇಕು, ನಿನ್ ತ್ಯಾಗಕ್ಕೋಸ್ಕರ ಅಳ್ಬೇಕು. ಒಂದು ಗೊತ್ತಾಗ್ತಿಲ್ವಲ್ಲೇ ಗೌರಿ, ಗೊತ್ತಾಗ್ತಿಲ್ಲ. ಮಗನಿಗೆ ಎಷ್ಟು ದೊಡ್ಡ ದೊಡ್ಡ ಕಡೆ ಸಂಬಂಧ ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಹೋಗಿ ಹೋಗಿ ಆ ಕುಳ್ಳಿನ ಮದುವೆ ಎಲ್ಲ ಹಾಳು ಮಾಡ್ಬಿಟ್ಟ. ಅಳಿಯಾನ ಮರ್ಯಾದೆ ಒಂದ್ ಸಣ್ಣ ಹಟ್ಟಿ ಬೇಡ, ಹೋಗ್ಲಿ ಒಂದ್ ಎಕರೆ ಗದ್ದೆ ಬೇಡ, ಒಂದ್ ಈದ್ ಎಮ್ಮೆ ಯಾರು ಕೊಟ್ರ? ಸಂಬಂಧ ಬೆಳೆಸೋಣ ಸಂಬಂಧ. ನೀವ್ ಹಿಂಗೆ ಲೊಟ್ಟೆ ಲೋಸ್ಕೊಂತ ಬಾಯಿ ಬಂದಂಗ ಅರಟ ಹೊತ್ತಿಗೆ ಮನೆಗ್ ಬಂದ್ ಸೋಸೆ ತವ್ರ ಮನೆಗ್ ಹೊಂಟೋದ್ಲು. ಅವಳೆಲ್ಲ ಹೋಯ್ತಾಳಮ್ಮ, ನನ್ ಬಿಟ್ಟು ನಮ್ಮ ಅಪ್ಪನ್ ಬಾಯಿ ಮುಚ್ಚಿಸೋಷ್ಟು ಬಳುವಳಿ ತಗೊಂಡ್ ಬಂದೇ ಬರ್ತಾಳೆ. ಅಗೋ ಮಹಾಲಕ್ಷ್ಮಿ ಕೈ ತುಂಬಾ ತಂದವಳೆ, ತಾಯಿ ಮಗ ಇಬ್ರು ಹೆಣಿಸ್ಕೊಳ್ಳಿ. ಯಾಕಮ್ಮ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ನಮ್ಮ ಅಪ್ಪ ಗಾಡಿ ತುಂಬಾ ಹುಡುಗರ ಕಳ್ಸೋರೆ, ಹೋಗಿ ಇಳಿಸ್ಕೊಳ್ಳಿ. ನೋಡಿದ್ರೇನ್ರಿ ನನ್ ಸೊಸೆನ? ಗಾಡಿ ತುಂಬಾ ಕಳ್ಸೋರ? ಅಯ್ಯೋ ನನ್ ಸೊಸೆ ಅಂದ್ರೆ ಸೊಸೆ. ನಡಿಯವ್ವ ಒಳಗ ನಡಿ, ನಡಿಯೋ ನೀನು ಬಾರೆ. ನಡೀರಿ ನಡಿಯಪ್ಪ, ಇಳಿಸ್ಕೊಳ್ಳಿವಂತೆ. ಅಯ್ಯೋ ಮಗನೇ, ಎಂತ ಹೆಣ್ಣ ಕಟ್ಟಿಕೊಂಡು ಮಗರಾಯ, ಕಲ್ಲು ಮಣ್ಣು ತಂದಳಲ್ಲೋ ಮಗರಾಯ. ಯುಚಿನೋ ಅನ್ನ ಕೂಡ ಮಣ್ಣಿನಲ್ಲೇ ಬಂದಿದ್ದು, ಚಿನ್ನಾನು ಮಣ್ಣಲ್ಲೇ ಸಿಗೋದು. ಹಂಗಂತೇಳಿ ಮೂಗ್ ಬಟ್ಟು ಹೋಲೆ ಮಣ್ಣಲ್ಲೇ ಮಾಡ್ಸಾಕು. ಯಾಕ ಮಾವ ಹಂಗಂತೀರಿ? ಅದೃಷ್ಟ ಇದ್ರೆ ಮಣ್ಣಿನಲ್ಲೇ ದುಡ್ಡು ಸಂಪಾದನೆ ಮಾಡ್ಬೋದು, ಕಲ್ಲಿನೂ ಸಂಪಾದನೆ ಮಾಡ್ಬೋದು. ಈ ಒಂದ್ ಗಾಡಿ ಮಡಕೆ ಸಂತೆ ತಗೊಂಡೋಗಿ ಮಾರಿದ್ರೆ ಎಷ್ಟು ದುಡ್ಡು ಬರ್ತೈತೆ ಗೊತ್ತೇನು? ನೀವು ಬನ್ನಿ ನನ್ ಜೊತೆಗೆ, ಈ ಮಡಕೆನೆಲ್ಲ ಮಾರಿ ದುಡ್ಡು ತಗೊಂಡ್ಬರುವ. ನಡಿ ಹೋಗುವ. ಆಹಾ, ಸೊಸೆ ಅಂದ್ರೆ ಹಿಂಗಿರ್ಬೇಕು ನೋಡಿದ್ರ ಅವಳು ಧೈರ್ಯನ? ಆ ಧೈರ್ಯ ಇರೋತ್ಗೆ ನಿನ್ ಮಗನ ಹಾರಿಸ್ಕೊಂಡೋಗಿದ್ದವಳು. ಗಂಟೆ ಹತ್ತು, ರಾತ್ರಿ ಹತ್ತು ಗಂಟೆ ಆಯ್ತು. ಒಂದೇ ಇದು ಮಲಗ ಹೊತ್ತು, ನಡೀರಿ ಒಳಗೆ. ನಿಮಗೆ ಹೇಳ್ತಿರೋದು ಬೇಡ. ನಾನೇನ್ ವಿಷ ಹಾಕಿಲ್ಲ, ತಗೊಳ್ಳಿ.
ಅಲ್ಲಿನಾ? ಇಲ್ಲ. ಮತ್ತ್ಯಾಕೆ ನಡೆಯುತ್ತಾ ಇದೆ? ತಲೆ ಯಾಕೆ ತಗ್ಗಿಸ್ಕೊಂಡ್ರಿ? ನೀವು ಗಂಡಸರು, ಏನ್ ಮಾಡಿದ್ರು ತಪ್ಪಿಲ್ಲ, ಧೈರ್ಯವಾಗಿರಬಹುದು, ತಲೆ ಎತ್ತಿ ಪರವಾಗಿಲ್ಲ. ಸಾಲ ವಸೂಲು ಮಾಡೋದ್ರಲ್ಲಿ ನಿಮ್ಮನ್ ಬಿಟ್ಟಿಲ್ಲ ರೀ. ಊರಿಗೆ ನಾವು ಅನ್ನ ಹಾಕಿ ಬೆಳೆಸಿದ್ವಲ್ಲ, ಆ ಸಾಲದ ಋಣಾನ ಬಡ್ಡಿ ಸಮೇತ ಅದೆಷ್ಟು ಬೇಗ ವಸೂಲು ಮಾಡ್ಬಿಟ್ರಿ. ಭೀಷ್ ಭೀಷ್! ಸೀತಾ ಸೀತಾ, ನಿನ್ನ ಕೈ ಮುಗಿತೀನಿ, ಮಾತಿಲ್ಲೇ ನನ್ನ ಕೊಲ್ಬಿಡ ಕಣೆ. ಅಷ್ಟು ವರ್ಷದಿಂದ ನಿಮ್ ಮೇಲಿಟ್ ನಂಬಿಕೆನ ಒಂದು ರಾತ್ರಿಲಿ ಕಳೆದು ಬಿಟ್ರಲ್ಲ, ಆಗ ನಿಮ್ಗೇನು ಅನ್ನಿಸ್ತಿಲ್ವೇ? ಒಂದು ಕ್ಷಣದ ಸುಖಕ್ಕೋಸ್ಕರ ಬಾಳಿ ಬದುಕಬೇಕಾಗಿದ್ದ ಗೌರಿ ಭವಿಷ್ಯನೇ ಸುಟ್ಟು ಬೂದಿ ಮಾಡಿಬಿಟ್ರಲ್ಲ, ಆಗ ನಿಮಗೆ ಹೃದಯನೇ ಇರ್ಲಿಲ್ವೇ? ಆಗ ನಾನು ನಾನಾಗಿರ್ಲಿಲ್ಲ ಸೀತಾ. ಸುಳ್ಳು, ನಾನು ನಂಬಲ್ಲ. ಎಷ್ಟು ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ಆಸೆ ಇತ್ತು, ಎಷ್ಟು ದಿನದಿಂದ ಇಂಥ ಒಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ರು, ಯಾರಿಗೆ ಗೊತ್ತು? ಬೇಡಿ, ನೀವ ಹೆಸರು ಹೇಳ್ಬೇಡಿ. ನಿಮ್ ಬಾಯಿಂದ ಸೀತಾ ಅಂದ್ರೆ ನನ್ನೆದೆ ಶೂಲ ಹಾಕ್ಬೇಕಾಗುತ್ತೆ. ಮಾಡಬಾರ್ದನ್ನು ಮಾಡಿ, ಆಗಬಾರ್ದ ಆಗೋ ತನಕ ಏನು ಗೊತ್ತಿಲ್ದಿರ ಹಾಗೆ ನಡ್ಕೋತಿದ್ರಲ್ಲ ಏನ್ರಿ? ಕೈ ಹಿಡಿದ ಹೆಂಡತಿಗೆ ಗಂಡನಾದೋನ್ ತೋರ್ಸೋ ವಿಶ್ವಾಸ ಇದೇನಾ? ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ನನ್ನ ಮುಖ ಕಂಡ ತಕ್ಷಣ ಸೀತಾ ಹೀಗಾಯ್ತು ಕಣೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಿದ್ರಿ. ಗೌರಿ ಬಸ್ರಿ ಆಗದೆ ಇದ್ದಿದ್ರೆ ಈ ವಿಷಯನ ನನ್ ಸಾಯವರೆಗೂ ನೀವು ನನಗೆ ಹೇಳ್ತಾನೆ ಇರ್ಲಿಲ್ಲ ಅಲ್ಲ? ನಿಮ್ ಮಾತಿನಲ್ಲಿ ವಂಚನೆ, ನಿಮ್ಮ ನೋಟದಲ್ಲಿ ಕಪಟ, ನಿಮ್ಮ ನಡ್ತಿಲ್ ದ್ರೋಹ. ಅಯ್ಯಯ್ಯೋ, ನಿಮ್ಮ ನೋಡ್ತಾ ಇದ್ರೆ ನನಗೆ ಹುಚ್ಚ ಹಿಡ್ಬಿಡ್ತೇನೆ, ನನಗೆ ಹುಚ್ಚ ಹಿಡ್ಬಿಡ್ತೆ. ನಿಮ್ಮಪ್ಪನ ಅವನಿಗೆ ಬಂತು? ಅವತ್ತು ಬಳವಳಿಯಾಗಿ ಗಾಡಿ ತುಂಬ ಮಡಕೆ ಕಳಿಸಿರ್ಲಿಲ್ವಾ, ಅದನ್ನ ಮಾರಿದ್ರಿಂದ ನೋಡ್ದೇನೆ ಸುಪ್ಪಿ. ನಾನ್ ನೋಡಾಯ್ತು, ನೀವ್ ನೋಡಿ. ನನ್ ಸೊಸೆ ಆದ್ರೆ ಹಿಂಗಿರ್ಬೇಕು ನೋಡು, ನಿನಗೊಂದ್ ತಂಗಿ ಇಲ್ದೆ ಹೋದಲ್ವ. ಯಾಕೋ ಅವಳನ್ನ ಎರಡನೇ ಸೊಸೆ ಆಗಿ ತಂದಿದ್ರೆ ಇನ್ನೆರಡು ತಟ್ಟೆ ಬರ್ತಿತ್ತು. ಹೋಗಿ ಮಾವ, ಈ ತಟ್ಟೆಗೋಸ್ಕರ ಇನ್ನೊಂದ್ ಸೊಸೆ ತರ್ತೀರಾ? ಕೆರೆ ಅಂಗ್ಳಕ್ ಹೋದ್ರೆ ಬೇಕಾದಷ್ಟು ಜೇಡಿ ಮಣ್ಣು ಸಿಗುತ್ತೆ, ಅದನ್ ತಂದ್ ಮಡಕೆ ಮಾಡಿ ಮಾರಿದ್ರೆ ಇಂತ ತಟ್ಟೆ ಮನೆ ತುಂಬಾ ತುಂಬೋದು ಅಂತ್ಯಾ? ಒಳಿತು ಒಳಿತು ನಂಗೆ, ನೀ ಏನ್ ಮುಖ ನೋಡ್ತಾ ಇದೀಯೇ ಅನ್ನ ಇಕ್ಕೆ? ಅವನ ಸ್ವಲ್ಪ ಕಮ್ಮಿ ಇಕ್ಕು. ರಾಮಪ್ಪನವರೇ, ರಾಮಪ್ಪನವರೇ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ರಾಮಪ್ಪನವ್ರು ಇದಾರಮ್ಮ? ಅವ್ರಿಲ್ಲ, ಏನ್ ವಿಷಯ? ಇವತ್ ದಿನ ಚೆನ್ನಾಗಿತ್ತು, ಒಳ್ಳೆ ವಿಷಯನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ ಶಿವು ನಿಮ್ ಗೌರಿನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿದ್ದಾನೆ. ಗೌರಿಗೂ ಈ ಸಂಬಂಧ ಇಷ್ಟ ಅಂತ ಹೇಳ್ದ. ಈಗ ಈ ಮದ್ವೆ ಸಾಧ್ಯ ಇಲ್ಲ. ಯಾಕೆ? ಹುಡುಗಿಗೆ ಈ ಸಂಬಂಧ ಇಷ್ಟ ಇಲ್ಲ. ನಾನ್ ನಂಬಲ್ಲ,
ನನ್ನ ಗೌರಿ ಯಾವತ್ತೂ ಈ ಮದುವೆ ಬೇಡ ಅನ್ನಲ್ಲ ಗೌರಿ ನೀವು ನೋಡ್ತಿರೋದು ಈಗ ಅವಳು ನಾನು ಸಾಕಿದ ಹುಡುಗಿ ಅವಳ ವಿಷಯ ನನಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತೇನು ಈ ವಿಷಯದಲ್ಲಿ ಅವಳ ಅಭಿಪ್ರಾಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಗೌರಿನೇ ಕರೀರಿ ನಾನೇ ಹೇಳ್ತೀನಿ ಗೌರಿ 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 ಇವರು ನಿನ್ನ ಕೇಳಕ್ಕೆ ಬಂದಿದ್ದಾರೆ ಈ ಸಂಬಂಧ ನಿಂಗೆ ಒಪ್ಪಿಗೆ ಏನಮ್ಮ ಒಪ್ಪಿಗೆ ಅಂತ ಧೈರ್ಯವಾಗಿ ಹೇಳು ಗೌರಿ ಧೈರ್ಯವಾಗಿ ಹೇಳು ಗೌರಿ ಗೌರಿ ಅವಳ ಅಭಿಪ್ರಾಯ ಅರ್ಥವಾಯ್ತು ಅಂತ ಕಾಣಿಸುತ್ತೆ ತೊಂದರೆ ಕೊಟ್ಟ ಸೀತಮ್ಮವರೇ ಕ್ಷಮಿಸಿ निर्धार आगे अदे समय मकल आगते ಸಂಕಟ ನನಗೆ ಅರ್ಥವಾಗುತ್ತೆ ಸೀತಾ ವಿಷಯಗಳಿಗೆ ಯಾರೇನ್ ಮಾಡಕಾಗುತ್ತೆ ನೀನು ಏನು ಯೋಚನೆ ಮಾಡಬೇಡ ಇವತ್ತೇ ಗೌರಿಗೆ ಅಪಾರ್ಷನ್ ಮಾಡುವ ವ್ಯವಸ್ಥೆ ನಾನು ಮಾಡ್ತೀನಿ ಅಣ್ಣ ಯಾಕ ಸೀತಾ ಏನಣ್ಣ ನೀವು ಹೇಳ್ತಿರೋದು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ದೇವರು ನನಗೆ ಈ ಜನ್ಮದಲ್ಲಿ ಮಕ್ಕಳು ಕೊಡಲಿಲ್ಲ ಅವರ ವಂಶದ ಕುಡಿ ಇನ್ನೊಂದು ಕಡೆ ಬೆಳಿತಿರುವಾಗ ಅದನ್ನ ನಾಶ ಮಾಡೋಕೆ ನಾನು ಅವಕಾಶ ಕೊಡಲ್ಲ ಸೀತಾ ಒಂದು ಕಲ್ಲು ದೇವರ ಗುಡಿ ಮುಂದೆ ಇದ್ರೆ ಮೆಟ್ಟಲು ಅಂತ ತಳ್ಕೊಂಡು ಹೋಗ್ತಾರೆ ಅದೇ ಕಲ್ಲು ಗರ್ಭಗುಡಿಯಲ್ಲಿ ಇದ್ರೆ ದೇವರು ಅಂತ ಪೂಜೆ ಮಾಡ್ತಾರೆ ಮಗು ರಾಮೋದೇ ಆಗಿರಬಹುದು ಆದರೆ ಅದು ಬೆಳಿತಿರೋದು ಗೌರಿ ಹೊಟ್ಟೆಯಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಸಿಗೋ ಸ್ಥಾನ ಅದಕ್ಕೆಲ್ಲಮ್ಮ ಸಿಗುತ್ತೆ ಯಾಕ ಸಿಗಲ್ಲ ದತ್ತು ತಗೊಂಡು ನಾನು ಅದನ್ನ ಬೆಳೆಸ್ತೀನಿ ಯೋಜನೆ ಮಾಡದೆ ಅವಸರದಿಂದ ಮಾಡೋ ನಿರ್ಧಾರ ಯಾವತ್ತೂ ಒಳ್ಳೆಯದಲ್ಲ ಸೀತಾ ಇದು ನೀನು ಅನ್ಕೊಂಡಿರೋಷ್ಟು ಸುಲಭ ಅಲ್ಲಮ್ಮ ಸುಲಭನೋ ಕಷ್ಟನೋ ಗಂಡನ ಸುಖ ಸಂತೋಷದಲ್ಲಿ ಹೆಂಡತಿಗೆ ಹ್ಯಾಕ್ ಪಾಲಿದ್ಯೋ ಹಾಗೆ ನನ್ನ ದೃಷ್ಟಿಲಿ ಅವರ ಪಾಪ ಪುಣ್ಯದಲ್ಲೂ ನನಗೆ ಪಾಲಿದ್ದೇ ಇದೆ ಆ ಮಗು ಅವರ ಸೊತ್ತು ನಾನು ಅದನ್ನು ಉಳಿಸಿಕೊಳ್ಳಬೇಕು ನೀವು ಅದಕ್ಕೆ ಬೆಂಬಲವಾಗಿರಲೇಬೇಕು ಸೀತಾ ನಿನ್ನ ಮನಸ್ಸು ತುಂಬಾ ದೊಡ್ಡದ ಕಣಮ್ಮ ಆಯ್ತು ನಿಮ್ಮ ಇಷ್ಟದಂತೆ ಆಗಲಿ ಏನ್ ಸೀತಮ್ಮ ಒಬ್ರೇ ಬರ್ತಾ ಇದ್ದೀರಿ ಇನ್ನೇರ್ ಬರಬೇಕಾಗಿತ್ತು ಬೆಳಿಗ್ಗೆ ನೀವು ಗೌರಿ ಎಲ್ಲ ಹೋದಂಗಿತ್ತು ಆದಾ ನಮ್ಮ ಯಜಮಾನರ ಸ್ನೇಹಿತರ ಹೆಂಡತಿಗೆ ದಿನಗಳು ಬೇರೆ ಯಾರು ಇರಲಿಲ್ಲ ಸಹಾಯಕ್ಕೆ ಇರ್ಲಿ ಅಂತ ಬಿಟ್ಟು ಬಂದಿದ್ದೀನಿ ಬಣತನ ಮುಗಿಸ್ಕೊಂಡು ಬಂದ್ಬಿಡ್ತಾಳೆ ಬರ್ತೀನಿ ರಾಮಪ್ಪನವರೇ ರಾಮಪ್ಪನವರೇ ರಾಮಪ್ಪನವರಿದ್ದಾರಾ ನೋಡಬೇಕಾಗಿತ್ತು ಏನ್ ವಿಷಯ ಗೌರಿ ನನ್ನ ಪ್ರೀತಿಸ್ತಿದ್ಲು
ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ಳು ಈಗ ಆಗಲ್ಲ ಅಂತ ಹೇಳ್ತಿದಾಳೆ ನಾನು ಅವಳನ್ನ ಮರೆಯಕ ಆಗ್ತಾ ಇಲ್ಲ ಅದಕ್ಕೆ ಅವರು ಏನು ಮಾಡ್ತಾರೆ ಊರ್ಗೆಲ್ಲ ನ್ಯಾಯ ಹೇಳ್ತಾರಲ್ಲ ಹಾಗೆ ನನಗೂ ನ್ಯಾಯ ಹೇಳಲಿ ಅಂತ ಅದು ಮದುವೆ ಮಾಡ್ಕೊಳ್ಳೋರು ಇಷ್ಟ ಅಪ್ಪ ಬಲವಂತ ಮಾಡಕ ನಾವು ಯಾರು ಗೌರಿಗೆ ಇಷ್ಟ ಇತ್ತು ನಾನು ಅಡ್ಡ ನಿಂತಿದ್ರೆ ಅವರು ತೀರ್ಮಾನ ಹೇಳ್ತಿದ್ರು ಅವಳಿ ಬೇಡ ಅಂತ ಹೋಗಿ ಬಾಗ್ಲ ಹಾಕೊಂಡಲ್ಲ ಅವಳನ್ನ ಮರ್ತು ಬೇರೆ ಹುಡುಗಿ ಮದುವೆ ಮಾಡ್ಕೊ ಕುರಿಗೆ ತಾನ್ ನ್ಯಾಯ ಕೇಳಕ್ ಬಂದಿರೋದು ತೋಳದ ಹತ್ರ ಅಂತ ಅದಕ್ಕೇನ್ ಗೊತ್ತು ಪಾಪ ಹುಟ್ಟಿ ಖಂಡಿನ ಹಾಕ್ತಾರೆ ತಮಾಷೆಗೆ ಏನೋ ಹೇಳಕ್ ಹೋಗಿ ನನ್ನಿಂದ ಎಂಥ ಅನಾಹುತ ಆಗೋಯ್ತು ಐ ಆಮ್ ಸಾರಿ ರಾಮ ಲಕ್ಷ್ಮಣ ಮನೆ ಅನ್ನೋದು ನರಕ ಆಗ್ಬಿಟ್ಟಿದೆ ಅವಳು ಆಡೋ ಒಂದೊಂದು ಮಾತು ನನ್ನ ಎದೆಗೆ ಈಟಿ ಹಾಕಿ ಚುಚ್ಚಿ ಸಾಯಿಸ್ತಾ ಇದೆ ಹಾಗೆಲ್ಲ ವರ್ತಿಸ್ಬೇಡ ತಪ್ಪು ಅಂತ ಬುದ್ಧಿ ಹೇಳೋ ಎಷ್ಟೇ ಆಗಲಿ ಸೀತಾ ನಿನ್ನ ಹೆಂಡತಿ ಅಲ್ವೇನೋ ಲಕ್ಷ್ಮಣ ಅಪರಾಧಿಗೆ ನ್ಯಾಯಾಧೀಶನ ಹತ್ರ ನೀನು ಮಾಡ್ತಿರೋ ತಪ್ಪು ಅಂತ ವಾದ ಮಾಡೋ ಹಕ್ಕಿಲ್ಲಿದೆಯೋ ಏನ್ ಟ್ರಾಜಿಡಿನಯ್ಯ ನಿನ್ ಲೈಫ್ ನನಗೊಂದು ಸಹಾಯ ಮಾಡ್ತೀಯಾ ಲೇ ನಿಮ್ ಸಂಸಾರ ನೆಟ್ಟಿಗಾಗೋಕೆ ನೀವಿಬ್ಬರು ನೆಮ್ಮದಿಯಾಗಿರೋಕೆ ನಾನೇನು ಬೇಕಾದ್ರೂ ಮಾಡ್ತೀನಿ ಅದೇನು ಹೇಳೋ ಅವತ್ತು ನಿಮ್ಮ ಮನೆಗೆ ಬಂದಿದ್ದಾಗ ನಿನಗೆ ಗೊತ್ತಿಲ್ಲದೆ ಕದ್ದು ಕುಡ್ದಿದ್ದೆ ಇವತ್ತು ನಾನೇ ಕೇಳ್ತಾ ಇದ್ದೀನಿ ತಂದು ಕೊಡೋ ಯಾಕೋ ಸಹಾಯಕ್ಕಾಗಲ್ವಲ್ಲ ಅದಕ್ಕೆ ಕೊಡೋದು ಮರೀಬೇಕು ಪ್ರಪಂಚನೆಲ್ಲ ಮರೀಬೇಕು ಯಾರು ಬೈದ್ರು ನನ್ನ ಕಿವಿಗೆ ಬೀಳಬಾರ್ದು ಯಾರು ಅವಮಾನ ಮಾಡಿದ್ರೆ ಕುಡಿದು ಹೆಣವಾಗಿ ಬಿದ್ದಿರ್ತಾನಂತೆ ಈಗ ಒಂದ್ಸಲ ಕುಡಿದಿದ್ದಕ್ಕೆ ಹೀಗಾಯ್ತು ಇನ್ನು ದಿನ ಕುಡಿದ್ರೆ ಅಷ್ಟೇ ನೋಡು ನಿನ್ನ ಸಂಸಾರ ನೆಟ್ಟಿಗೆ ಮಾಡೋ ಭಾರ ನಂದು ನೀವಿಬ್ರು ಮೊದಲು ಹಾಗೆ ನಗನಗತಾ ಬಾಳೋ ಹಾಗೆ ಮಾಡೋ ಕರ್ತವ್ಯ ನನಗೆ ಸೇರಿತ್ತು ಗೌರಿ ಹೇಗಿದ್ದಾಳೆ ಹುಷಾರಾಗಿದ್ದಾಳೆ ತಾನೆ ಯಾಕಣ ಒಂಥರ ಇದ್ದೀರಿ ಬಾಮ್ಮ ಹೇಳ್ತೀನಿ ಯಾಕಣ್ಣ ಮಾತಾಡ್ತಿಲ್ಲ ಗೌರಿಗೇನಾದ್ರೂ ಗೌರಿ ಚೆನ್ನಾಗೇ ಇದ್ದಾಳೆ ಈಗ ನೀನು ಸರಿಯಾಗಿಲ್ಲಮ್ಮ ಏನಣ್ಣ ನೀವು ಹೇಳ್ತಿರೋದು ಇರೋದನ್ನ ಹೇಳ್ತಿದ್ದೀನಿ ರಾಮ ಜೀವನದಲ್ಲಿ ಒಂದೇ ಒಂದ್ಸಲ ಕುಡಿದಿದ್ದು ನಿಜ ಅದು ತಿಳಿದೆ ಅದರಿಂದ ಏನೇನು ಅನಾಹುತ ಆಯ್ತು ಅಂತ ನಿಂಗೂ ಗೊತ್ತಿದೆ ಅಲ್ಲ ಈಗ ರಾಮ ದಿನ ಕುಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ ಅದಕ್ಕೆ ಕಾರಣ ನೀನು ನಾನೇನ್ ಮಾಡಿದೆ ಅಣ್ಣ ಗಂಡ ಅನ್ನೋದನ್ನ ಮರೆತು ಅಪರಾಧಿ ನೋಡ್ದ ನೋಡ್ತಿದ್ಯ ಪ್ರೀತಿ ವಿಶ್ವಾಸ ಮರೆತು ಚುಚ್ಚು ಮಾತಾಡ್ತಾ ಇದೀಯ ಮನಸ್ಸಿನಲ್ಲಾಗಿರೋ ಗಾಯ ನಾರಾಗ್ಬಿಡದೆ ಇನ್ನಷ್ಟು ಖಾರ ತುಂಬ್ತಿದೀಯ ನಾನ್ ಚುಚ್ಚು ಮಾತಾಡ್ತೀನಿ ಅನ್ನೋದನ್ನೇ ಬೆರಳು ಮಾಡಿ ತೋರಿಸ್ತಿರಲ್ಲ ಅವ್ರು ಮಾಡಿರೋ ದ್ರೋಹ ಮಾತ್ರ ನಿಮ್ ಕಣ್ಣು ಕಾಣಿಸ್ತಿಲ್ವೇನೋ ಕಾಣಿಸ್ತಿದೆ ಅದಕ್ಕೋಸ್ಕರ ಅವ್ನು ಕೊಲ್ಲಕ್ಕಾಗುತ್ತೇನೋ ಜಗತ್ನಲ್ಲಿ ಎಂಥೆಂತ ಗಂಡಸರಿದ್ದಾರೆ ಗೊತ್ತೇನಮ್ಮ ಹೆಂಡತಿ ಎದುರಿಗೆ ಬೇರೊಬ್ಬಳನ್ನ ಕರ್ಕೊಂಡ್ಬಂದು ಸರಸಾಡೋ ನೀಚರು ಕಟ್ಕೊಂಡು ಹೆಂಡತಿನ ಬಡದ ಬೀದಿಗೆ ತಳ್ಳೋ ಕಟುಕರು ಎಷ್ಟು ಜನ ಇಲ್ಲ ರಾಮ ನಿಂಗೆ ಅಂಥ ದ್ರೋಹ ಏನು ಮಾಡಿಲ್ವಲ್ಲ ಅಕಸ್ಮಾತ್ ಕಾಲಜಾರದ ಅದಕ್ಕೆ ಕೊರಗಿ ಕೊರಗಿ ಮೆತ್ತಗಾಗ್ತಿದ್ದಾನೆ ಈ ಯಾತನೆ ತಾಳ್ಲಾರದೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಿನ್ನ ಗತಿಯೇನಮ್ಮ ಸೀತಾ ಹೆಂಡತಿ ಆದವಳು
ಗಂಡನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮನೆ ಲಕ್ಷ್ಮಿ ಇದ್ದಾಗಿರಬೇಕು. ಹೆಣ್ಣಿಗೆ ಸಹನೆ ಅನ್ನೋದು ಭೂಮಿಗಿರೋ ಸಹನೆಗಿಂತ ಹೆಚ್ಚಾಗಿರಬೇಕು. ಹಠ ಛಲ ಸಿಟ್ಟು ಸಿಡುಕಿನಿಂದ ನಾರಿ ಮನೆಗೆ ಮಾರಿ ಆಗಬಾರ್ದು. ಸದಾ ನಗನಗದ ನಾರಿ ಸ್ವರ್ಗಕ್ಕೆ ದಾರಿಯಾಗಬೇಕು. ಆಗಲೇ ಸುಖ ಸಂತೋಷ. ಅಣ್ಣ ಕ್ಷಮಿಸ್ಬಿಡು ಅಣ್ಣ, ಕ್ಷಮಿಸ್ಬಿಡು. ಸೀತಾ, ಇದುವರೆಗೂ ಆದದ್ದನ್ನ ಒಂದು ಕೆಟ್ಟ ಕನಸು ಅಂತ ಮರೆತ್ಬಿಡು. ಮೊದಲಿನ ಸೀತೆ ಆಗಿ ನೀನು ನಗು, ಅವನು ನಗಸು. ವೆಂಕಟಪ್ಪ ಚಿಕ್ಕಣ್ಣ, ದಯವಿಟ್ಟು ನನ್ನ ಬಲವಂತ ಮಾಡ್ಬಿಡಿ. ಇನ್ಮೇಲೆ ಯಾವ ನ್ಯಾಯಕ್ಕೂ ನನ್ನ ಕರಿಬೇಡಿ, ನಾನು ಬರಲ್ಲ. ಬರಲ್ಲ ಬರಲ್ಲ ಅಂದ್ರೆ ಬಿಡೋದ್ಯಾರು? ಈ ಊರ್ನ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರವರೇ ನ್ಯಾಯ ತೀರ್ಮಾನ ಮಾಡಕ್ಕೆ? ನಿಮ್ಮಲ್ಲೇ ಯಾರನ್ನಾದ್ರೂ ಆರಿಸ್ಕೊಳ್ಳಿ. ಅದೆಲ್ಲ ಆಗಕ್ಕಿಲ್ಲ ರಾಮಪ್ಪನವ್ರೆ, ಹಿಂದಿನಿಂದ ನಡ್ಕೊಂಡ್ ಬಂದ ಪದ್ಧತಿನ ಯಾರು ತಪ್ಪಿಸಕ್ಕಾಗಲ್ಲ. ಈ ಸುತ್ತಮುತ್ತ ಹಳ್ಳಿಲಿ ಏನೇ ನ್ಯಾಯ ಇದ್ರು ನೀವೇ ತೀರ್ಮಾನ ಮಾಡಬೇಕು. ನಮ್ ಬೀಗರು ಹೇಳೋದ್ರಲ್ಲಿ ನೂರಕ್ ನೂರು ನಿಜ ಐತೆ. ತೀರ್ಮಾನ ಏನಿದ್ರು ನಿಮ್ಮಿಂದ ಆಗ್ಬೇಕು ರಾಮಪ್ಪನವ್ರೆ. ನನ್ ಕೈಲ್ ಆಗಲ್ಲ ಅಂತ ಹೇಳದ್ನಲ್ಲ. ಆ ಮಾತು ನಾನು ಒಪ್ಪಕ್ಕಿಲ್ಲ ರಾಮಪ್ಪನವ್ರೆ. ಭಾಗವಾಗಿ ಚೂರ್ ಚೂರ್ ಆಗ್ಬೇಕಾಗಿದ್ ನನ್ನ ಮನೇನು ಉದ್ಧಾರ ಮಾಡಿದ್ದೀರಾ. ಊರ್ನಾಗ ಎಂತ ಕಷ್ಟ ಬಂದ್ರು ಪರಿಹಾರ ಮಾಡ್ತಾ ಇದ್ದೀರಾ. ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ನೀವೇ ದ್ಯಾವ್ರು. ಅಲ್ಲ, ನ್ಯಾಯಕ್ಕೆ ಅಂದ್ರೆ ಯಾವತ್ತು ಬರಲ್ಲ ಅಂದೋರಲ್ಲ ನೀವು. ಆದ್ರೆ ಇವತ್ತು ಎಷ್ಟು ದಿನ ಆ ಯೋಗ್ಯತೆ ಇತ್ತು? ನಿಮ್ ಯೋಗ್ಯತೆ ಏನ್ ಕಮ್ಮಿ ಆಗಿರೋ? ನಿಜ ಏನು ಅಂತ ಗೊತ್ತಾದ್ರೆ ನೀವೇ ನನ್ ಕರಿಯಲ್ಲ. ಅದು ನಾನು ಹೇಳ್ತೀನಿ. ಅವ್ರಿಗೆ ಈಗೊಂದೆರಡು ದಿವಸದಿಂದ ಮೈಗೆ ಹುಷಾರಿಲ್ಲ. ಡಾಕ್ಟರ್ ಹೇಳಿದ್ರು ಸ್ವಲ್ಪ ಬ್ಲಡ್ ಪ್ರೆಷರ್ ಅಂತ. ಆ ವಿಷಯ ಗೊತ್ತಾದ್ರೆ ನೀವೇ ಕರೆಯೋಲ್ಲ ಅಂತ ಅವ್ರು ಹೇಳಿದ್ದು. ಸೀತವ್ವ, ಅವರು ಮೈ ಹುಷಾರಿಲ್ಲ ಅಂದ್ರೆ ನಾವು ಬಲವಂತ ಮಾಡ್ತೀವ? ಬೇಕಾದ್ರೆ ಇನ್ನೊಂದು ನಾಲ್ಕು ದಿನ ಕಳ್ಕೊಂಡು ಬರ್ಲಿ. ನೀರಿನ ವ್ಯಾಜ್ಯ ನೋಡಿ, ನಿಮ್ ಪರವಾಗಿ ಹೇಳಿದ್ರೆ ಆ ಹಳ್ಳಿಯವ್ರ ಮನಸ್ಸಿಗೆ ನೋವಾಗುತ್ತೆ, ಅವ್ರ ಪರವಾಗಿ ಹೇಳಿದ್ರೆ ನಿಮಗ್ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹಾಗೇನಿಲ್ಲ ತಾಯಿ, ರಾಮಪ್ಪನವ್ರ ಮಾತೇ ನಮಗೆ ವೇದವಾಕ್ಯ. ಹಾಗಾದ್ರೆ ಅವ್ರು ಖಂಡಿತ ಬಂದೇ ಬರ್ತಾರೆ. ನೀವೆಲ್ಲ ಏನು ಯೋಚನೆ ಮಾಡಬೇಡಿ, ದಯವಿಟ್ಟು ಹೋಗಿ. ಒಳ್ಳೆ ತಾಯಿ, ನಡೀರ. ಪಂಚಾಯ್ತಿ ನೀವು ಬರ್ತೀರಾ ಅಂತ ನಾನು ಹೇಳಿದ್ದಕ್ಕೆ ಓಪನ. ನಿಮ್ಮಿಂದ ಈ ಸುತ್ತಮುತ್ತಿನ ಹಳ್ಳಿಯವ್ರಿಗೆಲ್ಲ ಒಳ್ಳೇದಾಗ್ಬೇಕು. ನ್ಯಾಯ ನೀತಿ ಧರ್ಮದಲ್ಲಿ ನೀವು ದೇವ್ರು ಅಂತ ಎಲ್ಲರೂ ನಿಮ್ಮನ್ನು ಹೊಗಳ್ಬೇಕು. ನಾನದನ್ನ ಕೇಳಿ ಆನಂದ ಪಡಬೇಕು ಅನ್ನೋ ಆಸೆಯಿಂದ ಬರ್ತಾರೆ ಅಂತ ಹೇಳಿದೆ. ನನ್ ಕ್ಷಮಿಸ್ಬಿಡಿ. ಗೌರಿ ಘಟನೆ ನಡೆದ್ಮೇಲೆ ನೀವು ನನಗ್ ತಾಳಿ ಕಟ್ಟಿ ದೇವ್ರು ಅನ್ನೋದನ್ನೇ ಮರೆತು ನಿಮ್ ಮನಸ್ ನೋಯೋ ಹಾಗೆ ನಡ್ಕೊಂಡೆ, ಬಾಯಿಗೆ ಬಂದಾಗ ಮಾತಾಡ್ದೆ. ಯಾಕೆ ಗೊತ್ತಾ? ನನಗ್ ನಿಮ್ ಮೇಲಿರೋ ಪ್ರೀತಿ ಮಮತೆ ನನ್ನ ಕುರುಡಿ ಮಾಡ್ಬಿಡ್ತು ಅಂದ್ರೆ ಕುರುಡಿ ಮಾಡ್ಬಿಡ್ತು. ನಾನ್ ನಡ್ಕೊಂಡ್ ರೀತಿ ತಪ್ಪು ಅಂತ ಈಗ ನನಗ್ ಗೊತ್ತಾಯ್ತು. ನೀವಿಲ್ದೆ ನನಗ್ ಬಾಳಿಲ್ಲ. ನೀವೇ ನನಗ್ ದೇವ್ರು ಅಂದ್ರೆ ನೀವೇ ನನಗ್ ದೇವ್ರು.
ನನ್ ಮಗಳ ಮನಸ್ಸು ಕದ್ದದ್ದು ಅಲ್ಲೇ ನಮ್ ಕಸುಬನು ಕದ್ದುಬಿಟ್ಟೆ ಸುರುವನು ಮಾಡ್ಕೊಂಡ್ಬಿಟ್ಟಿದ್ಯಾ ಇದೆಲ್ಲ ನಮ್ ಸೊಸೆ ಪ್ರಭಾವ ಎಲ್ಲ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಬಂದ್ಕೊಂಡ್ರೆ ನಮ್ ಸೊಸೆ ಹಂಗಲ್ಲ ನಮ್ಮೆಲ್ಲರನ್ನ ಅವಳ ಕಡೆ ವಾರಿಸ್ಕೊಂಡ್ಬಿಟ್ಟವಳೆ ಅದ್ರಿಂದ ನಷ್ಟ ಏನಾಗಿದ್ದು ಕೈ ತುಂಬಾ ಕಾಸು ಬತ್ತಿಲ್ವಾ ಒಟ್ನಾಗ್ ನಿಮ್ ಮನೆಗೆ ಹೆಣ್ಣು ಕೊಟ್ಟು ನಮ್ ಕಸುಬಿಗೆ ಒಬ್ಬ ಪೈಪೋಟಿ ತಂದ್ಕೊಂಡಂಗಾಯ್ತು ಹೇಳದೇನು ಏನಪ್ಪ ಮಾವ ನಿನ್ ಪೈಪೋಟಿನ ಸುಮ್ಮನೆ ಹಂಗಂದೆ ಕಣವ ಹಣೆ ಬರಕ್ಕೆ ಯಾರ ಹೊಣೆ ಒಟ್ನಾಗ್ ನೀನ್ ಸುಖವಾಗಿದೀಯಲ್ಲ ಅಷ್ಟೇ ಸಾಕು ಅದಕ್ಕೆಲ್ಲ ಕಾರಣ ರಾಮಪ್ಪನವರು ಅವರ ಹೆಸರಲ್ಲಿ ದಿನ ದೇವ್ರ ಕೈ ಮುಗಿತೀನಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ನಾವು ಬರ್ತೀವಿ ಅಲ್ಲ ದೊಡ್ಡಣ್ಣ ನಮ್ಮ ಊರಿನಲ್ಲಿ ಯಾವುದೇ ಒಂದು ಶುಭ ಕಾರ್ಯ ನಡೆಯಲಿ ಒಂದು ಮದುವೆ ಮುಂಜಿ ನಾಮಕರಣವೇ ಆಗಲಿ ಗಂಡ ಹೆಂಡತಿ ಇಬ್ರು ಬಂದು ತಮ್ಮ ಕೈಲ ಸಹಾಯ ಮಾಡಿ ಎಲ್ಲರ ಮನಸ್ಸು ಸಂತೋಷ ಪಡಿಸಿ ಹೋಗ್ತಾರೆ ಎಂತ ಒಳ್ಳೆ ಜನ ಇವರು ಅಲ್ಲ ಇಂಥ ಒಳ್ಳೆ ಮನಸ್ಸಿದ್ದು ಇಷ್ಟೊಂದು ಆಸ್ತಿ ಅಂತಸ್ತಿದ್ರುನುವೇ ಅವ್ರ ಮನಸ್ಸಿಗೆ ರೌಷ್ಟು ಸುಖ ಶಾಂತಿ ಸಿಗದಂಗ ಆಗ್ಬಿಡ್ತಲ್ಲ ಹಂಗಂತ ಸುಮ್ಗಿದ್ರೆ ಅವ್ರ ಮನ್ಸಿಗೆ ಸುಖ ಶಾಂತಿ ಸಿಗುತ್ತಾ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಬೇಕು ಆಗ ಮಕ್ಕಳು ಆಯ್ತವೆ ಮನೆನೂ ಬೆಳ್ತದೆ ಎಂತಪ್ಪ ರಾಮಪ್ಪನ ರೋಮ್ಸ ಇಲ್ಲಿಗೆ ನಿಂತೋಬಾರ್ದು ಅವ್ರ ಆದ್ಮ್ಯಾಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನ್ಯಾಯ ನೀತಿ ಹೇಳಿ ಸರಿಯಾದ ದಾರಿ ತೋರ್ಸಕ್ಕೆ ವಾರಸ್ತಾರ ಇಲ್ದಂಗ ಆಬಾರ್ದು ನೀವ್ ಹೇಳೋದೇನೋ ಸರಿ ನಂಗೋಸ್ಕರ ನೀನ್ ಎಷ್ಟ್ ಕಷ್ಟಪಟ್ಟಿಯಮ್ಮ ಮೇಣದ ಬತ್ತಿ ತನ್ ಮೈನ ತಾನ್ ಸುಟ್ಕೊಂಡು ಬೇರೆಯವ್ರ ಬೆಳಕ್ ಕೊಡ ಹಾಗೆ ನಿನ್ನ ಬಾಳ್ನ ಬರ್ದ್ ಮಾಡ್ಕೊಂಡು ಮಡಲ್ ತುಂಬಿಟ್ಟೆ ನಿನ್ ಋಣ ತೀರ್ಸೋ ಶಕ್ತಿ ನಂಗಿಲ್ಲಮ್ಮ ನಂಗಿಲ್ಲ ಅಣ್ಣ ನಿನ್ ಉಪಕಾರನ ಯಾವತ್ಕೂ ಮರೆಯಲ್ಲ ಅದೆಲ್ಲ ಇರ್ಲಿ ಗೌರಿ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀಮ್ಮ ಅದನ್ನ ನಾನಾಗ್ಲೇ ತೀರ್ಮಾನ ಮಾಡಿದ್ದೀನಿ ಅಣ್ಣ ಏನ್ ತೀರ್ಮಾನ ಸೀತಾ ಗೌರಿನ ನೀವು ಮದುವೆ ಮಾಡ್ಕೊಳ್ಳೇಬೇಕು ನಾನ ನೀವಲ್ದೆ ಬೇರೆ ಯಾರು ಮಾಡ್ಕೊಳ್ಳಕ್ಕಾಗತ್ತೆ ಸೀತಾ
ನೋಡಿ, ಆಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ಇದೊಂದೇ ದಾರಿ. ಈ ವಿಚಾರದಲ್ಲಿ ನಂದೇ ಕಡೆ ತೀರ್ಮಾನ. ನೀವು ಇದು ಕೊಪ್ಪಲೇಬೇಕು. ಸೀತಾ, ಪಾಠ ನಿದ್ದೆ ಮಾಡವಳೆ. ಒಳ್ಳೆ ಎಮ್ಮೆ ನಿದ್ದೆ ಆಯ್ತಲ್ಲ ಇವಳದು. ನೋಡಿ ಮಾವ, ಸರಿಯಾಗಿ
ಇದು ನಾನು ಅಲ್ಲಾಡ್ತಾ ಇದೆಯಲ್ಲ ಯಾತಿ ಮಣ್ಣು ಮಾವ ಬಾರಕ್ ಚಕ್ತದೆ ಹಂಗ ಏನವ ಇಷ್ಟು ದೊಡ್ಡ ಬೊಂಬೆ ಮಾಡಿದೆಯಲ್ಲ ನೀನು ಬಲೆ 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 ಏನಿದು ಬೆನ್ನು ಒಂಥರ ಕಾಣ್ತಾ ಇದೆಯಲ್ಲ ಏನಮ್ಮ ಇದು ನಟರಾಜನಿಗೆ ಹೊಟ್ಟೆ ಸಣ್ಣಗಿರ್ಬೇಕು ಕಾಯಿ ಕಳುಪ್ತಿದ್ದ ಗಣಪತಿ ತರ ಇಷ್ಟು ದಪ್ಪ ಇದೆಯಲ್ಲ ಹಸಿ ಮಣ್ಣೋಣವಾ ಹೆಂಗಂಗ್ ತಟ್ಟಿವೋ ಹಂಗಂಗೆ ವಾರ್ಕತ್ತದೆ ನೀನು ಹೋಗಿ ಆವ್ಗೆಗೆ ಉರಿ ಹಾಕ್ಬೋದು ಕಾಯಿಸಿದ್ರೆ ಸುಟ್ಟು ನೆಟ್ಟಗಾಗ್ಬಿಡುತ್ತೆ ಹಂಗೆ ಒಟ್ಟು ಉರಿ ಎಟ್ಟಾಗಾಕವು ಬೆಂಕಿಯಲ್ಲಿ ಸುಟ್ಟು ಸುಟ್ಟು ಕೆಂಪಗಾಗ್ಬಿಡ್ಬೇಕಿದು ಅಯ್ಯಪ್ಪ ನನ್ ತಪ್ಪಾಯ್ತು ಕ್ಷಮಿಸ್ಬಿಡಿ ಇನ್ ನನ್ಗೂ ನಿಮ್ ಸೊಸೆನ ನಾನ್ ಮದ್ವೆ ಆಗ್ತೀನಿ ಅಂತ ಕೇಳಕ್ಕಿಲ್ಲ ನಾನು ನಮ್ ಪುಟ್ಟಂಜಿಗೆ ಸೋದ್ರ ಮಾವ ರಂಗ ನಮ್ ಪುಟ್ಟಂಜಿನ ಮದ್ವೆ ಆಗ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಇತ್ತು ಆವಾಸೆ ಇವತ್ತಿಗೆ ಸತ್ತೋಯ್ತು ಇನ್ಮೇಲೆ ನಾನ್ ಕೇಳಕ್ಕಿಲ್ಲ ನನ್ ಮಾತ್ರ ಬಿಟ್ಬಿಡಿ ಸುಡ್ಬೇಡಿ ನಾನು ಹೋಯ್ತೀನಿ ನಾನು ಹೊಂಟೋಯ್ತೀನಿ ಎಷ್ಟೇ ಆಗ್ಲಿ ನನ್ ಸೊಸೆ ಅಪರಂಜಿ ಚಿಕ್ಕಳ್ಳ ಸೀತಾ ನೀವಿನ್ ಹೊರಡಿ ಮಗು ಇನ್ನೊಂದ್ ಆರು ತಿಂಗಳು ಇಲ್ಲೇ ಇರುತ್ತೆ ಇಷ್ಟ ಮಗು ಕೊಟ್ಬಿಡು ಗೌರಿ ನಿನ್ನೋ ನಂಗೆ ಅರ್ಥ ಆಗುತ್ತಮ್ಮ ಏನ್ ಮಾಡ್ಲಿ ಬೇರೆ ದಾರಿನೇ ಇಲ್ವೇ ಇನ್ನೊಂದು ಆರು ತಿಂಗಳು ಆಮೇಲೆ ನಮ್ಮ ಮನೆಗೆ ಬಂದ್ಬಿಡ್ತಾನೆ ಗೌರಿ ಅಕ್ಕ ಗೌರಿ ನಿಂಗೊಂದು ಸಂತೋಷದ ವಿಷಯ ಸಂತೋಷ ಅನ್ನೋ ಮಾತು ನನ್ನ ಬಾಳ್ನಲ್ಲಿ ಎಲ್ಲಿದೆ ಅಕ್ಕ ಯಾಕೆ ಹಾಗಂತೀಯ ನೀನಲ್ಲ ಅಷ್ಟು ಸ್ವಾರ್ಥಿ ಅನ್ಕೊಂಡ್ಯ ನಿಂಗೂ ಅವ್ರಿಗೂ ಮದುವೆ ಮಾಡ್ತೀನಿ ಅಕ್ಕ ಅವರು ನಿನ್ನ ಒಪ್ಪಿದಾರ ಕಣೆ ಅಕ್ಕ ಅವತ್ ನಿನ್ ಗಂಡನ್ ಮಾನ ಉಳ್ಸೋದಕ್ಕೋಸ್ಕರ ನನ್ ಶೀಲನೇ ಕಳ್ಕೊಂಡೆ ನಿನ್ ಮಾಂಗಲ್ಯ ಉಳ್ಸೋದಕ್ಕೋಸ್ಕರ ಮಾವ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ತಪ್ಪಿಸ್ತೀನಿ ಆ ಮಗುನ ಒಂಬತ್ ತಿಂಗಳು ಹೊತ್ತು ಹೆತ್ತು ನಿನ್ ಕೈ ಕೊಟ್ಟೆ ಅಕ್ಕ ನನಗೂ ಮನಸ್ಸು ಅಂತ ಒಂದಿದೆ ನನ್ ಶಿವ ನನ್ ಮರೆಯಕ್ ಆಗಲ್ಲ ಅಕ್ಕ ಮರೆಯಕ್ ಆಗಲ್ಲ ಗೌರಿ ಅವನ್ ನಿನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ತೇನೆ ಬೇಡ ಸಾಯೋವರೆಗೂ ಅವ್ರ ನೆನಪಿನಲ್ಲೇ ಇರ್ತೀನಕ್ಕ ಗೌರಿ ಯಾವಾಗ ಬಂದೆ ಸೀತಾ ಮಧ್ಯಾಹ್ನ ಗೌರಿ ಮದುವೆಗೆ ಒಪ್ಕೊಳ್ಳಿಲ್ಲ ನೀನ್ ನನಗೆ ಶಿಕ್ಷೆ ಕೊಡ್ಬೇಕು ಅನ್ಕೊಂಡೆ ಗೌರಿ ಅದನ್ನ ತಪ್ಪಿಸ್ಬಿಟ್ರು ಹೌದು ಗೌರಿ ಭವಿಷ್ಯ ಶಿವ ನೆನಪಿನಲ್ಲೇ ಇದ್ದು ಬಿಡ್ತೀನಿ ಅಂತಾಳೆ ಗೌರಿನ್ ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾದ್ರು ಬಂದ ಹೆಣ್ಣೆಲ್ಲ ಯಾಕೋ ಬೇಡ ಅಂತೀಯ ನಾನೇನ್ ಮಾಡ್ಲಮ್ಮ ಅವಳನ್ನು ಮರೆಯೋಕೆ ಆಗ್ತಿಲ್ವೇ ಹಾಗಂತ ಸನ್ಯಾಸಿ ಆಗ್ತೀಯನು ಅಪ್ಪ ಅಮ್ಮ ನಾನು ಅವಳು ನೋಡಿ ಮಾತಾಡ್ತೀನಿ ಅವಳು ಒಪ್ಪದೇ ಇದ್ರೆ ನಾನು ಸಾಯೋವರೆಗೂ ಮದ್ವೆನೇ ಮಾಡ್ಕೊಳಲ್ಲ ಶಿವ ಸಮಾಧಾನ ಮಾಡ್ಕೋ
ನೀವೊಪ್ಕೊಂಡ್ರೆ ಖಂಡಿತ ಅವಳು ಒಪ್ಕೋತಾಳೆ. ಅವಳಿಲ್ಲದೆ ನನಗೆ ಮಾಡಿಲ್ಲ. ದೇವರ ಸಾಕ್ಷಿಯಾಗಿ ಹೇಳ್ತೀನಿ, ಅವಳೇನಾದ್ರೂ ಈ ಮದುವೆಗೆ ಒಪ್ಪದೆ ಇದ್ರೆ ನಾನು ಖಂಡಿತ ಸಾಯ್ತೀನಿ. ಕೈ ಬೊಂಬೆ ಆಗಿ ಅನ್ಯಾಯ ಬಲಿಯಾಗಿ ಒಂದು ಮಗುಗೆ ತಾಯಾಗ್ಬಿಟ್ಟಿದ್ದಾಳಪ್ಪ. ಈ ಸ್ಥಿತಿಲಿ ನೀನ್ ಅವಳ ಮದುವೆ ಆಗ್ತೀಯಾ? ಅವಳು ಯಾವುದೇ ಸ್ಥಿತಿಲಿ ಇದ್ರು ಸರಿ, ಅವಳೇನೇ ಆಗಿದ್ರು ಸರಿ, ಗೌರಿ ನಾನ್ ಕೈ ಬಿಡಲ್ಲ, ನಾನ್ ಕೈ ಬಿಡಲ್ಲ. ಆ
ವಿಷಯ ಗೊತ್ತಾ? ಇಲ್ಲ, ಹೌದೋ ಅಲ್ವೋ ಅಂತ ಸರಿಯಾಗಿ ತಿಳ್ಕೊಳ್ಳೋ ತನಕ ಹೇಳ್ಬಾರ್ದು ಅಂತ ಹೇಳಿಲ್ಲ. ಈಗಲೂ ಹೇಳಕ್ ಹೋಗ್ಬೇಡ, ಮೊದ್ಲು ಸ್ವೀಟ್ ಕೊಟ್ಟು ಸತಾಯಿಸಿ ಸತಾಯಿಸಿ ಆಮೇಲೆ ಹೇಳು. ರಾಮು, ಯು ಆರ್ ರಿಯಲಿ ಲಕ್ಕಿ.
ನೀವೆಲ್ಲ ಯಾವ ಒಳ್ಳೆ ಉದ್ದೇಶ ಇಟ್ಕೊಂಡು ನನ್ನ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀರೋ ನನಗೆ ಗೊತ್ತಾಗಿದೆ ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಯಾಕೆ ಪ್ರಯೋಜನ ಇಲ್ಲ ರಾಮಪ್ಪನವರೇ ಆ ಅದು ಆರು ತಿಂಗಳ ಹಿಂದೆನೆ ಡಾಕ್ಟರ್ ನನ್ನ ಪರೀಕ್ಷೆ ಮಾಡಿ ನನಗೆ ತಂದೆ ಆಗೋ ಯೋಗ ಇಲ್ಲ ಅಂತ ಹೇಳಿದ್ರು ಈ ಮಾತು ನಿಜವರಮ್ಮನವರೇ ಚಿಕ್ಕಣ್ಣವರೇ ನಾನು ಯಾವತ್ತಾದರೂ ಸುಳ್ಳು ಹೇಳ್ತೀನ ನನ್ನಲ್ಲೇ ಈ ಕೊರತೆ ಇಟ್ಕೊಂಡು ನಾನು ಎಷ್ಟು ಮದುವೆ ಆದರೆ ತಾನೇ ಏನು ಪ್ರಯೋಜನ ದಯವಿಟ್ಟು ಈ ಮಾತಿನಲ್ಲಿಗೆ ಮರೆತು ಬಿಡಿ ಇಷ್ಟು ವರ್ಷ ಸುಳ್ಳು ಹೇಳದೆ ಇದ್ದ ನೀವು ಡಾಕ್ಟರ್ ತೋರಿಸ್ತೆ ಮಕ್ಕಳಾಗಲ್ಲ ಅಂತಂದ್ರು ಅಂತ ಎಲ್ರು ಮುಂದೆ ಇವತ್ತೆ ಯಾಕೆ ಸುಳ್ಳು ಹೇಳಿದ್ರಿ ನಿಮಗೆ ಮಕ್ಕಳಾಗಬೇಕು ಈ ಹಳ್ಳಿ ಜನಗಳ ಜಗಳ ತೀರ್ಮಾನ ಮಾಡೋದಕ್ಕಾದ್ರೂ ನಿಮ್ ವಂಶ ಬೆಳಿಬೇಕು ಅದಕ್ಕಾಗಿ ನೀವು ಎರಡನೇ ಮದುವೆ ಮಾಡಿಕೊಳ್ಳೇಬೇಕು ಅಂತ ಎಲ್ರು ಹಠ ಹಿಡಿದ್ಬಿಟ್ರು ಕಡೆ ಅದಕ್ಕೋಸ್ಕರ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರ ಏನ್ ಮಾಡ್ಲಿ ಸೀತಾ ನನ್ನ ಮನಸ್ಸು ತುಂಬಾ ನೀನೇ ತುಂಬಿಕೊಂಡಿರುವಾಗ ಬೇರೆ ಹೆಣ್ಣಿಗೆ ಸ್ಥಳ ಇಲ್ಲಿದೆಯೇ ಕುಡಿದ ಅಮಲ್ನಲ್ಲಿ ತಿಳಿಯದೆ ಒಂದೇ ಒಂದ್ ತಪ್ಪು ಮಾಡಿದ್ದಕ್ಕೆ ನರಕ ಯಾತನೆ ಅನುಭವಿಸ್ತಾ ಇದ್ದೀನಿ ಈಗ ತಿಳಿದು ತಿಳಿದು ನಿನಗೆ ದ್ರೋಹ ಮಾಡ್ಲೇನೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸೀತಾ ನನಗೆ ಮದುವೆ ಬೇಡ ಮಕ್ಕಳು ಬೇಡ ಏನು ಬೇಡ ನನಗೆ ನೀನು ಬೇಕು ಸೀತಾ ನನಗೆ ನೀನು ನಿನ್ನ ಬಿಟ್ಟು ಬದುಕಿರಕ್ಕಾಗಲ್ಲ ಸೀತಾ ನನಗೂ ನೀವೇ ಬೇಕು ಅಂದ್ರೆ ನನಗೂ ನೀವೇ ಬೇಕು ನನಗೂ ನೀವೇ ಬೇಕು ನನಗೂ ನೀವೇ ಬೇಕು ಸೀತಾ ನಿಂಗೆ ತಲೆಗೆಲೆ ಕೆಟ್ಟಿದೇನಮ್ಮ ಇಷ್ಟು ವರ್ಷದಿಂದ ತಾಯಿ ಆಗಬೇಕು ಅಂತ ಬಯಸಿ ಬಯಸಿ ಯಾತ್ರೆ ಪೂಜೆ ವ್ರತ ಅಂತ ಎಷ್ಟೋ ದೇವರುಗಳಿಗೆ ಹರಕೆ ಹೊತ್ತು ಈಗ ಆ ದೇವರು ಕೊಟ್ಟಿರೋ ಫಲನ ಕಳ್ಕೋಬೇಕು ಅಂತೀನಮ್ಮ ನಾನೇನ್ ಮಾಡ್ಲಣ್ಣ ಇದನ್ನ ಉಳಿಸ್ಕೊಳ್ಳೋ ಭಾಗ್ಯ ನನಗಿಲ್ಲ ಈ ಮಗು ನನ್ ಬೇಡ ಈ ಮಗು ನನ್ ಬೇಡ ಏನಮ್ಮನ ಹೇಳ್ತಿರೋದು ಮದುವೆ ಆಗದೆ ಇರೋ ಗೌರಿ ಗರ್ಭಿಣಿ ಆದಾಗ ಹಠ ಮಾಡ ಮಗು ಉಳಿಸ್ಕೊಂಡೆ ಈಗ ನಿನ್ ಸ್ವಂತ ಮಗುನ ಕಳ್ಕೋಬೇಕು ಅಂತೀಯ ಈ ವಿಷಯ ರಾಮಗ್ ಗೊತ್ತಾದ್ರೆ ಏನಮ್ಮ ಗತಿ ಈ ಮಗುನ್ ಬೇಡ ಅನ್ನೋ ಕಾರಣ ಅವರೇ ಅಣ್ಣ ಹೌದಣ್ಣ ರಾಸ್ಕಲ್ ಅವನಿಗೆ ತಲೆ ಕೆಟ್ಟಿರ್ಬೇಕು ಅಂತ ಕಾಣ ನಡೆಯಮ್ಮ ನಾನು ಅವನ ಬುದ್ಧಿ ಹೇಳ್ತೇನೆ ಪ್ರಯೋಜನ ಇಲ್ಲ ಅಣ್ಣ ಅವರು ಊರ್ ಜನದ ಮುಂದೆ ನಾನು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ದೆ ನನಗ್ ಮಕ್ಕಳಾಗೋ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ರು ನಾಳೆ ನಾನು ಈ ಮಗುನ ಎತ್ಕೊಂಡು ಹೋದ್ರೆ ಅವ್ರ ಮರ್ಯಾದೆ ಏನಾಗುತ್ತೆ ಈ ಮಗು ತಂದೆ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಣ್ಣ ಏನ್ ಹೇಳಿ ಏನ್ ಹೇಳಿ ಮಕ್ಕಳ ಹೇಳಿದ್ ಸುಳ್ಳು ಅಂತ ನಾನು ಬಂದು ಊರಿನ ಜನಕ್ಕೆ ಹೇಳ್ತೀನಮ್ಮ ಬೇಡಣ್ಣ ಬೇಡ ಊರ್ ಜನದ ಮುಂದೆ ಅವ್ರ ಆಡಿದ ಮತ್ ಸುಳ್ಳು ಅಂತ ಹೇಳಿ ಅವ್ರ ಮಾನ ಕಳೆಯೋದ್ ಬೇಡಣ್ಣ ಅವನು ಹೇಳಿದ ಒಂದು ಉಡಾಫೆ ಮಾತು ಉಳಿಸೋಕೋಸ್ಕರ ನಿಮ್ ತಾಯಿ ಭಾಗ್ಯನೇ ಕಳ್ಕೊತೀನಮ್ಮ
ಅವ್ರು ಸುಳ್ಳಾಡಿದ್ ಕೂಡ ನನಗೆ ಕೊಟ್ಟಿರೋ ಸ್ಥಾನನ ಇನ್ನೊಂದು ಹೆಣ್ಣು ಕೊಡಲಾರದೆ ಅವ್ರಿಗೋಸ್ಕರ ಅವ್ರ ಮಾತು ಉಳಿಸೋಕೋಸ್ಕರ ನನ್ನ ಪ್ರಾಣನೇ ಕಳ್ಕೊಳ್ಳೋಕೆ ಸಿದ್ಧಣ್ಣ ನನಗೆ ಮಗು ಬೇಡ ನನಗೆ ಮಗು ಬೇಡ ಅವ್ರು ಬೇಕಣ್ಣ ನನಗೆ ಅವ್ರು ಬೇಕು ಅಣ್ಣ ನನ್ನ ಪ್ರಾಣ ಅವ್ರ ಮಾನ ಎಲ್ಲ ನಿಮ್ಮ ಕೈಲಿದೆ ಎಲ್ಲ ನಿಮ್ಮ ಕೈಲಿದೆ ಸೀತಾ ನೀನ್ ದೇವತೆ ಕಣಮ್ಮ ನೀನ್ ದೇವತೆ ಆಗಲಿ ರಾಮತ್ನೋರ ರಾಮತ್ನೋರ ಏನ್ ಬರೋಣ ಲಕ್ಷ್ಮಣಪ್ಪ ಡಾಕ್ಟರ್ನ ಆದಷ್ಟು ಬೇಗ ನೋಡ್ಬೇಕಂತೆ ಏನ್ ವಿಷಯ ಅದೇನೋ ನಂಗೆ ಗೊತ್ತಿದ್ರಪ್ಪ ನಾನು ಬರ್ತೀನಿ ಸೀತೆಗೆ ಏನಾಗಿದೆಯೋ ಬೇಗ ಬಾ ಅಂತ ಯಾಕೆ ಹೇಳ್ಕಳಿಸ್ದೆ ನಿನ್ನ ಮುದ್ದು ಮುಖ ನೋಡೋಕೆ ಅಲ್ವ ಮನುಷ್ಯನೇ ನೀನು ನಿನ್ನ ಹೆಂಡತಿ ಒಂದು ಮಗುವಿನ ತಾಯಿಯಾಗೋ ಸಮಯದಲ್ಲಿ ಸೀತಾ ಬಸರಿನ ನನ್ನ ಸೀತಾ ಬಸರಿನ ಆಗಿತ್ತು ಆದ್ರೆ ಈಗಿಲ್ಲ ಲಕ್ಷ್ಮಣ ಏನ್ ಹೇಳ್ತಾ ಇದೀಯ ನೀನು ಈಗ ಹರಿಚ್ಕೊಂಡ್ರೆ ಏನೋ ಪ್ರಯೋಜನ ಊರ್ನವ್ರ ಮುಂದೆ ಏನೋ ಬಗಳದೆ ಡಾಕ್ಟರ್ ಟೆಸ್ಟ್ ಮಾಡಿದ್ರು ನನಗೆ ಮಕ್ಕಳಾಗೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರು ಅಂತಂದಿಲ್ಲ ಆ ನಿನ್ನ ಮಾತು ಸುಳ್ಳಾಗಬಾರ್ದು ಅವ್ರ ಮುಂದೆ ನನ್ನ ಗಂಡ ಸತ್ಯ ಹರಿಶ್ಚಂದ್ರನಾಗಿ ಉಳಿಬೇಕು ಅಂತ ಆ ಸಾತ್ವಿ ತನ್ನ ಹೊಟ್ಟೆಯಲ್ಲಿ ಬೆಳೀತಿದ್ದ ಮಗು ಕಣ್ಣು ಬಿಡೋಕ್ ಮುಂಚೆನೆ ಅದ್ರ ಕಣ್ಣು ಮುಚ್ಚಿಸ್ಬಿಟ್ಟು ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ ಹಾಗೆ ಈಗ ಹತ್ರ ಏನೋ ಪ್ರಯೋಜನ ನೀನು ಎಲ್ರ ಹಾಗೆ ಸುಳ್ಳು ಹೇಳೋನಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅವತ್ ನೀನೊಂದು ಸುಳ್ಳು ಹೇಳಿದೆ ಅದ್ರ ಫಲ ಇವತ್ತು ಅವಳು ಅನುಭವಿಸ್ಬೇಕಾಯ್ತು ಹರಿಶ್ಚಂದ್ರನಾಗೆ ಉಳಿಸ್ಬೇಕು ಅಂತ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿದ್ ಮಗು ನೀ ಬಲಿ ಕೊಟ್ಬಿಟ್ಟಿಯಲ್ಲ ಜನ ನಿಮ್ಮನ್ನ ರಾಮ ಹರಿಶ್ಚಂದ್ರ ಅಂತ ತಿಳ್ಕೊಂಡು ನಿಮ್ ಮೇಲಿಟ್ಟಿದ್ ನಂಬಿಕೆ ಗೌರವ ವಿಶ್ವಾಸ ನಾ ನಿಮ್ ಮೇಲಿಟ್ಟಿರೋ ಆಸೆ ಪ್ರೀತಿ ಹೆಚ್ಚೆ ಹೊರತು ನನ್ನ ಹೊಟ್ಟೆಲ್ ಬೆಳೀತಿದ್ದು ಮಗು ಅಲ್ಲ ಅಂದ್ರೆ ನನಗ್ ನೀವ್ ಬೇಕು ನನಗ್ ನೀವ್ ಬೇಕು ಸೀತಾ ಸೀತಾ ಹೆಚ್ಚ ಆಯಾಸ ಮಾಡ್ಕೋಬೇಡಮ್ಮ ಅಣ್ಣ ನಮ್ಮ ಮಗು ಕೊಡಿಲಿ ನನ್ನ ಹೊಟ್ಟೆಲ್ ಹುಟ್ಟೇ ಇದ್ರು ನಿಮ್ ರಕ್ತದಿಂದ ಹುಟ್ಟಿದ ಮಗು ಇದು ಇನ್ಮೇಲೆ ಇದೇ ನಮ್ಮಿಬ್ಬರ ಮಗು ಅಲ್ವೇನ್ರಿ